ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ವಿಧಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ವಿಶೇಷವಾಗಿ ನಿನ್ನೆ ವಾಸ್ತು ಬಗ್ಗೆ ಮಾತಾಡಿದೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ವಾಸ್ತು ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ನಿಮಗೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೇಲಿ ಏನಿರಬೇಕು ಏನಿರಬಾರ್ದು ಇದು ಕೂಡ ಡಿಸೈಡ್ ಮಾಡ್ಕೊಳ್ತೀರ ನೀವು ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಏನು ಮಾಡೋಣ ಇವತ್ತು ತಾರೀಕು ಒಂದು ಇಪ್ಪತ್ತು ರೈಟಾ ಟ್ವೆಂಟಿ ಟ್ವೆಂಟಿ ಟೆನ್ ಹಾಗಾದರೆ ಇಪ್ಪತ್ತನೇ ತಾರೀಕು ಏನಪ್ಪ ಆಗುತ್ತೆ ಜಸ್ಟ್ ಅದರ ಬಗ್ಗೆ ನೋಡ್ಕೊಂಡು ಬೇಡ ತಾರೀಕು ಇಪ್ಪತ್ತು ಓಕೆ ಆನಂತರ ಹತ್ತು ಓಕೆ ಆನಂತರ ಟೂ ತೌಸಂಡ್ ಟ್ವೆಂಟಿ ಟು ಆರು ಅಲ್ವಾ ನೋಡೋಣ ಆರು ಮೂರು ನೈನ್ ಬಂತ ನೈನ್ ಓಕೆನಾ ಏನಾಯ್ತು ನೈನ್ ಬಂದಾಗ ಕುಜನ ಅಂಕೆ ಬಂದುಬಿಡ್ದು ಓಕೆ ಕುಜನ ಅಂಕೆ ಸೊ ಇದರ ಅರ್ಥ ಏನು ಅಂದರೆ ಯಾರೆಲ್ಲ ಇಪ್ಪತ್ತನೇ ತಾರೀಕಿಗೆ ಜನನಾಗಿದ್ದಾರೆ ವಿಶೇಷ ರೀತಿಯಲ್ಲಿ ಇಪ್ಪತ್ತನೇ ತಾರೀಕು ಅಕ್ಟೋಬರ್ಗೆ ಇನ್ನೂ ಬರುವಂತಹ ದಿನಗಳು ಏನಿರ್ತವೆ ಸ್ವಲ್ಪ ಸ್ಟ್ರಗಲ್ ಪೀರಿಯಡ್ ಅಂತ ಹೇಳಬೇಕಾದ್ರೆ ಸ್ಟ ಇವರು ಏನು ಯೋಚನೆ ಮಾಡ್ತಾರೆ ಗೊತ್ತಾ ಯಾತೋ ಮನೆ ಚೇಂಜ್ ಮಾಡುವಂಥದ್ದು ಒಂದು ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಥವಾ ಬೇರೆ ಮನೆ ಕನ್ಸ್ಟ್ರಕ್ಷನ್ ಮಾಡೋಣ ಅಥವಾ ಒಂದು ಕೆಲಸ ಇದೆ ಆ ಕೆಲಸ ಎಂಡ್ ಮಾಡಿಬಿಡೋಣ ಬೇಡ ಬೇರೆ ಕೆಲಸಕ್ಕೆ ಹೋಗೋಣ ಬೇರೆ ಕೆಲಸಕ್ಕೆ ಪ್ರಯತ್ನ ಮಾಡೋಣ ಆನಂತರ ಕೆಲವರೆಲ್ಲ ಯಾವುದೋ ಒಂದು ಸಮಸ್ಯೆಯಿಂದ ವಿಪರೀತ ರೀತಿಯಲ್ಲಿ ಬಳಲ್ತಾ ಇರ್ತಾರೆ ಯಾವುದೋ ಒಂದು ಸಮಸ್ಯೆ ತೊಂದರೆ ಅದರಲ್ಲಿ ಬಳಲ್ತಾ ಇರ್ತಾರೆ ತುಂಬ ತೊ ಅವರೆಲ್ಲ ಅವರಿಗೆಲ್ಲ ಆ ಸಮಸ್ಯೆ ಎಂಡ್ ಆಗ್ಬೋದು ಅಥವಾ ಅದನ್ನು ಎಂಡ್ ಮಾಡೋಣ ಕೆಲವರು ರಿಲೇಷನ್ಶಿಪ್ ಎಂಡ್ ಮಾಡ್ತಾರೆ ಕೆಲವು ಮದುವೆ ಜೀವನ ಎಂಡ್ ಮಾಡ್ತಾರೆ ಏನಾದರೂ ಒಂದು ಎಂಡ್ ಆಗುವಂಥ ಒಂದು ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಮನೆಯೇ ಇರ್ಬೋದು ಜಾಗನೇ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಅಥವಾ ಕೆಲವು ಬಂದಂಥ ಸಮಸ್ಯೆಗಳಿರ್ಬೋದು ಕೋರ್ಟ್ ಕಚೇರಿ ಇರ್ಬೋದು ನಿಮ್ಮ ಕೆಲಸನೇ ಇರ್ಬೋದು ಅದನ್ನು ಎಂಡ್ ಮಾಡಿ ಬೇರೆ ಅದಕ್ಕೆ ಹೋಗ್ತಿರೋಂಥ ಒಂದು ಇಂಡಿಕೇಷನ್ ಇದೆ ಸ್ವಲ್ಪ ಜಾಗೃತರಾಗಿರಬೇಕು ಪರವಾಗಿಲ್ಲ ಎಂಡ್ ಆಗುತ್ತೆ ಯಾವುದೋ ಒಂದು ವಿಷಯಗಳು ಎಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ತೊಂದರೆ ಕೊಡ್ತಾ ಇರುವಂಥ ಅದು ಕ್ಲೋಸ್ ಆಗುತ್ತೆ ಓಕೆ ನೋ ಪ್ರಾಬ್ಲಮ್ ಇದೇ ಸಂದರ್ಭದಲ್ಲಿ ನಿಮಗೆ ವಿಶೇಷ ರೀತಿಯಲ್ಲಿ ಭೂಮಿ ವಿಚಾರ ಮನೆ ವಿಚಾರ ಮನೆ ಮಾಡುವಂಥದ್ದು ಭೂಮಿ ಮಾಡುವಂಥ ಯೋಗ ಭಾಗ್ಯ ಅದು ಕೂಡ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಶುರುವಾಗುತ್ತೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೊಂಡು ನಿಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ಟ್ರಾವೆಲಿಂಗ್ ಮಾಡುವಾಗ ರ್ಯಾಶ್ ಆಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಡಿ ಟೂ ವೀಲರಲ್ಲಿ ಹೋಗ್ತಾ ಇದ್ದರೆ ಬಹಳ ಸಾವಧಾನವಾಗಿ ಅದನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆಂದು ಒಂದು ವರ್ಷಗಳ ಕಾಲ ರೈತರೆ ಆನಂದರೆ ನಿಮಗೆ ಫೇವರೇಬಲ್ ಯಾವಾಗುತ್ತೆ ಎರಡು ಸಾವಿರದ ಇಪ್ಪತ್ತನಾಲ್ಕು ಬರಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂದಾಗ ಬಹಳಷ್ಟು ಬಹಳಷ್ಟು ಒಳ್ಳೆಯ ದಿನಗಳನ್ನು ನೀವು ನೋಡ್ತೀರಂಥ ಒಂದು ಇಂಡಿಕೇಷನ್ ಇದೆ ಬಟ್ ಈಗಿನ ಮಷ್ಟ ಈಗಿನ ಮಟ್ಟಿಗೆ ಇಷ್ಟಂತೂ ನೋಡ್ತೀರಾ ಗೊತ್ತಾಯ್ತು ನಿಮಗೆ ಓಕೆ ಹೀಗೇನು ಮಾಡೋಣ ನಾವು ವಿಶೇಷವಾಗಿ ವಾಸ್ತು ಬಗ್ಗೆ ಬಂದ ನಾರ್ತ್ ಈಸ್ಟ್ ಕಾರ್ನರ್ ಅಲ್ವಾ ಈಶಾನ್ಯದ ಭಾಗದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಹಾಗಾದರೆ ಅದು ಹೇಗಿರಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಭಾರದ ವಸ್ತುಗಳು ಬರಬಾರ್ದು ಭಾರ ಇರುವಂತಹ ಯಾವುದೇ ಕಬಾಟ್ ಆಗಲಿ ಅಲ್ಲಿ ಆಗಲಿ ಅದು ಇದು ಯಾವುದು ಕೂಡ ಇರಬಾರ್ದು ಅಲ್ವಾ ಅಲ್ಲಿ ಸಣ್ಣ ಮಟ್ಟಿಗೆ ದೇವರ ಒಂದು ಮಂಟಪವನ್ನು ಇಟ್ಕೊಂಡು ಒಂದು ಮೂರ್ನಾಲ್ಕು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಪರವಾಗಿಲ್ಲ ಯಾಕೆ ಅದನ್ನು ಆ ರೀತಿಯಾಗಿ ಯಾಕಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಮೈಲಿಗೆ ಆಗಬಾರ್ದು ಅಂತ ಹೇಳಿದ್ದಾರೆ ಮಡಿ ಮೈಲಿಗೆ ವಿಪರೀತ ಜಾಸ್ತಿ ಅಲ್ಲಿ ಮೈಲಿಗೆ ಆಗಬಾರ್ದು ಅಲ್ಲಿ ಯಾವುದೇ ಕಾರಣ ಕೂಡ ಡಿಸ್ಟರ್ಬೆನ್ಸ್ ಅದಕ್ಕೋಸ್ಕರ ದೇವರ ಫೋಟೋಗಳನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಅದನ್ನು ಇಟ್ಕೊಂಡಾಗ ಅದು ಚೆನ್ನಾಗಿ ನೀವು ನೀವು ಅಲ್ಲಿ ಏನು ಬಾಗಿಲನ್ನು ಓಪನ್ ಮಾಡಿ ಇಟ್ಕೊಂಡಲ್ವ ಅಲ್ಲಿ ಮೈನ್ ಡೋರ್ ಇಟ್ಕೊಂಡು ಅಲ್ಲಿ ಚಪ್ಪಲ್ ಅದು ಶೂಸ್ ಎಲ್ಲ ಪ್ಲೇಸ್ ಮಾಡಿದಾಗ ಅದು ಬಹಳಷ್ಟು ತೊಂದರೆಗಳನ್ನು ಬಹಳಷ್ಟು ಸಮಸ್ಯೆಗಳನ್ನು ನಿಮಗೆ ನಿರ್ಮಾಣ ಮಾಡುವಂತ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಗೊತ್ತಾಯ್ತು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ಕಾರ ನಮಸ್ತೆ ಬೆಂಗಳೂರಿನಿಂದ ಓಕೆ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಪ್ರಾಪರ್ಟಿ ಸೇಲ್ ಆಗ್ಬೇಕು ಸೇಲ್ ಆಗ್ತಾ ಇಲ್ಲ ಕಾರ್ಯಕ್ರಮ ಅತ್ಯದ್ಭುತವಾಗಿ ಚೆನ್ನಾಗಿ ಬರ್ತಾ ಇದೆ ವೆರಿ ಗುಡ್ ಮತ್ತೆ ಟಿವಿ ಮಾಧ್ಯಮದಲ್ಲಿ ಓಕೆ ಎಲ್ಲ ಕಾರ್ಯಕ್ರಮ ನೋಡ್ತೀವಿ ಬಹಳ ಚೆನ್ನಾಗಿರುತ್ತೆ ಓಕೆ ಸರ್ ಪರಿಹಾರಗಳು ಕೊಡ್ತೀರಾ ಕೊಡ್ತೀರಾ ಓಕೆ ಪರಿಹಾರ ಧನ್ಯವಾದಗಳು ಬಹಳ ಚೆನ್ನಾಗಿದೆ ಮಂಜುನಾಥ್ ಅವರೇ ಪ್ರಾಪರ್ಟಿ ಪ್ರಾಪರ್ಟಿ ನನ್ಗೆ ಹೇಳಿ ಪ್ರಾಪರ್ಟಿ ಅದು ಎಷ್ಟು ಎಕರೆ ಇದೆ ಎಷ್ಟು ಸೆನ್ಸ್ ಇದೆ ಹೇಳಿ ಸರಿ ಈಗ ಸೇಲ್ಗೆ ಏನ್ ಪ್ರಯತ್ನ ಮಾಡಿದ್ದೀರಾ ನೀವು ಹೇಳುವಂತ ಹಣ ಹೆಚ್ಚಾಗಿರ್ಬೋದಾ ತುಂಬಾ ಇದೆ

ಹೌದು ಅದಕ್ಕೋಸ್ಕರ ಹಣ ಬೇಕು ಓಕೆ ನೋಡಿ ನಿಮಗೆ ನಾನು ಟೆಕ್ನಿಕ್ ಹೇಳಿಕೊಡ್ತೇನೆ ಆ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಒಂದೇ ಟೆಕ್ನಿಕ್ ಏನಿರ್ತದೆ ಒಂದೇ ಟೆಕ್ನಿಕ್ ಏನಿರ್ತದೆ ಅದು ಬಹಳಷ್ಟು ಸ್ವಲ್ಪ ಲೀಸ್ಟ್ ದೊಡ್ಡದಿದೆ ಅದರದ್ದು ಸೊ ಅದು ಈಗಂತೂ ಹೇಳಲ್ಲ ನಾನು ಬಟ್ ನಿಮಗೆ ಯೂಟ್ಯೂಬಲ್ಲೆಲ್ಲ ಸಿಗ್ಬೋದು ನನ್ನ ನನ್ನ ಕಾರ್ಯಕ್ರಮದಲ್ಲಿ ಅದು ಸಿಗ್ಬೋದು ನಿಮಗೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎರಡನೇದಾಗ ಏನು ಮಾಡಬೇಕು ಗೊತ್ತಾ ಈಗ ಪ್ರಾಪರ್ಟಿ ನಮಗೆ ಪ್ರಾಪರ್ಟಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಪ್ಪ ಅದಕ್ಕೋಸ್ಕರ ಏನು ಮಾಡಬೇಕು ನಿಮಗೆ ಸಾಧ್ಯ ಆದರೆ ನೀವೇನು ಮಾಡಿ ಈಗ ಎನ್ಸ್ಕೊಳ್ಳಿ ನಿಮಗೆ ಎಲ್ಲಾದರೂ ವಾಚ್ಮ್ಯಾನ್ ಸಿಗ್ತಾನ ವಾಚ್ಮ್ಯಾನ್ ಓಕೆ ಈಗ ಪೊಲೀಸರಂತೂ ಸಿಗ್ತಾರೆ ಬಟ್ ನಮ್ಗೆ ಬೇಕಾದಂತ ರೆಮಿಡಿ ಮಾಡ್ಕೊಳ್ಳುವ ಹಾಗಿಲ್ಲ ಬಟ್ ವಾಚ್ಮ್ಯಾನ್ ಅಂತೂ ಸುಲಭ ರೀತಿಯಲ್ಲಿ ಸಿಗ್ತಾನೆ ಎಲ್ಲರೂ ಕಾವಲು ಕಾಯ್ತಾ ಇರುವಂತ ವಾಚ್ಮ್ಯಾನ್ ಸಿಕ್ತಾನೆ ನಿಮಗೆ ಸಿಗ್ತಾರೆ ಓಕೆ ರೈಟಾ ಓಕೆ ಅವ್ರಿಗೆ ಏನು ಮಾಡಿ ಅಂದ್ರೆ ಈ ಹೆಸರು ಕಾಳಿನ ಪಾಯಸ ಮಾಡ್ಬೇಕು ಸರ್ ಮನೆಯಲ್ಲಿ ಕಾಳಿನ ಪಾಯಸ ಮಾಡಿ ಗೆ ಕೊಡ್ಬೇಕು ಹೋಗಿ ಸರಿ ಪ್ರತಿ ಬುಧವಾರ 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 ಮಾಡ್ಕೊಳ್ಳಿ ಅಥವಾ ಮಂಗಳವಾರ ಮಂಗಳವಾರ ದಿವಸ ಬಹಳ ಚೆನ್ನಾಗಿದೆ ಮಂಗಳವಾರ ಮಂಗಳವಾರ ದಿವಸ ಒಂದು ಒಂಬತ್ತು ಮಂಗಳವಾರ ಕಂಟಿನ್ಯೂ ಮಾಡ್ತಾ ಹೋಗಿ ನೀವು ಹೆಸರು ಬೇಳೆ ಹೆಸರು ಬೆಳೆ ಗೊತ್ತ ಹೆಸರು ಕಾಳು ಹೆಸರು ಅದರ ಪಾಯಸ ಮಾಡುದು ಮಾಡಿದಾಗ ಪ್ರಾಪರ್ಟಿ ಸೇಲ್ ಯೋಗ ಬಗ್ಗೆ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ಪರವಾಗಿಲ್ಲ ಯಾರಾದ್ರೂ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಪೊಲೀಸ್ ಠಾಣೆ ಅಂದ್ರೆ ಪೊಲೀಸ್ ಇರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಸೈನ್ಯದಲ್ಲಿ ಅವರಿಗೆ ತಿನ್ನಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ಬಟ್ ಅವ್ರು ಎಲ್ಲಿ ಸಿಗ್ತಾರೆ ನಮಗೆ ಇದು ವಿಷಯ ಸಿಗ್ತಾರೆ ಸಿಕ್ಕಿದ್ರೆ ಅವರಿಗೆ ತಿನ್ನಿಸ್ಬೋದು ನೀವು ನಿಮ್ಮ ಕೈಯಿಂದ ಮಾಡಿ ಮನೆಯಿಂದ ಮಾಡ್ಕೊಂಡು ಹೋಗಿ ಅವ್ರಿಗೆ ತಿನ್ನಿಸ್ಬೇಕು ನೀವು ರೈಟಾ ಇಷ್ಟು ಮಾಡಿದಾಗ ಏನ್ ಸರ್ ಯಾರ ಬೇಕಾದ್ರೆ ಇಲ್ಲಿ ಸರ್ ಯಾರ್ ಬೇಕಾದ್ರೆ ಇಲ್ಲಿ ಅವ್ರು ಆ ಫೀಲ್ಡ್ ಅಲ್ಲಿ ಇದ್ದವ್ರು ತಾನೇ ಅದು ರಿಲೇಟೆಡ್ ಟು ಪೂಜಾ ಮಂಗಳನಿಗೆ ಸಂಬಂಧಪಟ್ಟ ಪರವಾಗಿಲ್ಲ ಅವ್ರು ಅವ್ರು ರಿಟೈರ್ಡ್ ಆಗಿದ್ದಾರೆ ಏನೇ ಆಗಿದ್ರು ಯಾಕಂದ್ರೆ ಅವರು ಕುಜಾನ ರಿಲೇಟೆಡ್ ತಾನೆ ಎಲ್ರು ಕೂಡ ರಕ್ಷಣೆ ಮಾಡುವವರು ಅವ್ರಿಗೆ ಹೋಗಿ ನೀವೇನ್ ಮಾಡ್ಬೇಕು ಈಗ ಇದನ್ನ ತಿನ್ನಿಸಿ ಬರ್ಬೇಕು ರೈಟ್ ತಾನೇ ಈಗ ನೋಡಿ ಏನಾಗುತ್ತೆ ಅಂದ್ರೆ ಮಿರಾಕಲ್ ಘಟಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಿರಾಕಲ್ ಆಗುತ್ತೆ ರೈಟ್ ಓಕೆ ನಿಮ್ಮ ಪ್ರಾಪರ್ಟಿ ಅದು ತುಂಬಾ ಲಾಂಗ್ ಇದೆ ಸರ್ ಅದನ್ನ ನಾನು ಇಲ್ಲಿ ವಿವರಣೆ ಮಾಡುವ ಹಾಗಿಲ್ಲ ನಿಮ್ಗೆ ಮತ್ತೆ ಯಾವತ್ತಾದ್ರೂ ಮಾಡ್ತೇನೆ ದಯವಿಟ್ಟು ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಅಥವಾ ನನ್ನ ನನ್ನ ಸ್ಟೂಡೆಂಟ್ ನ ಕೆಲವು ಗುರುತ ನಿಮ್ಗಂತೂ ಇರ್ಬೋದು ಸೊ ಅವ್ರ ಜೊತೆಗೆ ಮಾತಾಡಿ ನೋಡಿ ಅವ್ರು ಹೇಳ್ತಾರೆ ನಿಮ್ಗೆ ರೈಟ್ ಥ್ಯಾಂಕ್ಸ್ ಯು ಸರಿ ಒಳ್ಳೇದಾಗಲಿ ಸರ್ ಒಬ್ಬನ್ನಿ ಕರೆ ಮಾಡಿದಾಗೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಓಕೆ ಓಕೆ ಬಂದ್ ಮೇಡಮ ನಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಓಕೆ ಈಗ ನಾರ್ತ್ ಈಸ್ಟ್ ಕಾರ್ನರ್ ವಿಚಾರ ತಕ್ಕ ಮಟ್ಟಿಗೆ ವಿಷಯ ಗೊತ್ತಾಯ್ತು ನೆಕ್ಸ್ಟ್ ಬಂದ್ ಮೇಡಮ್ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಪೂರ್ವದ ಈಶಾನ್ಯ ಭಾಗ ರೈಟ್ ಇದು ಯಾಕೆ ಬೇಕು ನಾನು ಮೊದಲೇ ಹೇಳಿದ್ದೇನೆ ನಿಮಗೆ ನಿನ್ನೆ ಹೇಳಿದ್ದೇನೆ ಏನು ಅಂತ ಈ ಪೂರ್ವದ ಈಶಾನ್ಯ ಭಾಗ ನಮಗೆ ಫನ್ ಮತ್ತು ರೀಕ್ರಿಯೇಷನ್ಗೆ ಸಂಬಂಧಪಟ್ಟಂತೆ ಫನ್ ಫನ್ ಅಂದರೆ ಎಂಜಾಯ್ಮೆಂಟ್ ರೈಟ್ ಮನೆಯಲ್ಲೊಂದು ಒಂದು ಏನು ಒಂದು ಮಂಗಳಕಾರಿ ಆಗಬೇಕು ಒಂದು ಬರ್ತ್ಡೇ ಆಚರಣೆ ಮಾಡಿಕೊಳ್ಬೇಕು ಅಥವಾ ಇನ್ಯಾವುದೇ ಒಂದು ಸಭೆ ಸಮಾರಂಭ ನಡೆಸಬೇಕು ಅಲ್ವಾ ಮನೆಯಲ್ಲಿ ಏನೋ ತಂದು ಮಾಡಿ ಅದನ್ನು ತಿಂದು ಎಂಜಾಯ್ ಮಾಡಬೇಕು ರೈಟಾ ಅಥವಾ ಒಂದು ಒಂದು ಏನೋ ವಿಷಯ ನಡೀತಾಂಟು ಅದು ಯಾವಾಗಲೂ ಕೂಡ ಬದಲಾವಣೆಗೆ ಒಳಗಾಗ್ತಾನೆ ಇರಬೇಕು ಬೇರೆ ಬೇರೆ ರೀತಿಯ ವಿಚಾರಗಳು ಬರ್ತಾ ಇರಬೇಕು ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಡ್ರೆಸ್ ತಗೊಂಡ್ರಿ ಅಂತ ಇಟ್ಕೊಳ್ಳೋಣ ಅದೇ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗೋದು ಅದೇ ಡ್ರೆಸ್ಸನ್ನು ಹಾಕ್ಕೊಂಡು ಬರೋದು ಅದು ಚೇಂಜ್ ಇಲ್ಲ ಅಥವಾ ಇದು ಡಿಸ್ಟರ್ಬೆನ್ಸ್ ಉಂಟು ಅಂತ ಆಯಿತು ಚೇಂಜ್ ಆಗ್ತಾಯಿಲ್ಲ ಚೇಂಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾದರೆ ಆ ಪಾರ್ಟ್ ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ಗಳಿಗಾಗಿದೆ ಆ ಪಾರ್ಟ್ ಎಲ್ಲೊಂದು ಕಡೆ ಸಮಸ್ಯೆಗಳೊಗಾಗಿದೆ ತೊಂದರೆಗಳೊಳಗಾಗಿದೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಉಂಟು ಅಂದರೆ ಇಂಡಿಕೇಷನ್ ಇದು ರೈಟ್ ತಾನೇ ಓಕೆನಾ ಯಾರ್ದೋ ಬರ್ತ್ಡೇ ಇಲ್ಲ ಬರ್ತ್ಡೇ ಆಚರಣೆ ಮಾಡ್ಕೊಳ್ಬೇಕು ಅಡೆತಡೆ ಬಂದುಬಿಡ್ತು ನಿಮಗೆ ಅಲ್ವಾ ಅಥವಾ ನಿಮಗೆ ಒಂದು ಮಂಗಳ ಕಾರ್ಯ ಮಾಡಬೇಕು ಅಡಚ ಅಡೆತಡೆ ಬಂದುಬಿಡ್ತು ನಿಮಗೆ ಪ್ರಾಬ್ಲಮ್ ಆಯಿತಾ ಅಥವಾ ಅದರ ಅರ್ಥ ನಿಮ್ಮ ಈಸ್ಟ್ ಆಫ್ ನಾರ್ತ್ ಈಸ್ಗೂ ಸರಿ ಇಲ್ಲ ಅಂತಲೇ ಇಂಡಿಕೇಷನ್ ಅದು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡೋದು ಹೇಗಪ್ಪ ಕೆಲಸ ಮಾಡ್ತೀವಿ ರೈಟಾ ಓಕೆನಾ ಸೊ ಅರ್ಥ ಆಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಅಲ್ವಾ ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಈಗ ಎಣಿಸ್ಕೊಳ್ಳಿ ಯಾಕೋ ಗೊತ್ತಿಲ್ಲಪ್ಪ ನನ್ನ ಮಗಳ ಬರ್ತ್ಡೇ ಮಗನ ಬರ್ತ್ಡೇ ಮಾಡಲಿಕ್ಕೆ ಏನೇ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಉಂಟು ಮಂಗಳಗಾರಿಕೆ ಅಡ್ಡಿ ಆಗ್ತಾ ಉಂಟು ಅಲ್ವಾ ಒಂದು ಡ್ರೆಸ್ ತೊಗೊಳ್ಲಿಕ್ಕೆನೇ ಆಗ್ತಾಯಿಲ್ಲ ಡ್ರೆಸ್ ತೊಗೊಳಕ್ಕೆ ಹೋಗಲಿಕ್ಕೆನೇ ಆಗ್ತಾಯಿಲ್ಲ ಅಥವಾ ಮನೆಯಲ್ಲೇ ಖುಷಿಯೇ ಇಲ್ಲ ಗಾಬ ಹಾಗಾದರೆ ಈ ಪಾರ್ಟು ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿದ್ದೀರಾ ಅಲ್ಲೇನೋ ಆ್ಯಂಟಿಯಾಗಿ ಬಂದಿದೆ ಅಲ್ಲೇನೋ ಡಿಸ್ಟರ್ಬೆನ್ಸ್ ಇದೆ ಅಲ್ಲೇನೋ ಕಸ ಕಡ್ಡಿಗಳನ್ನು ಹಾಕ್ಕೊಂಡಿದ್ದೀರಾ ಅಥವಾ ಡಂಪ್ ಮಾಡ್ಕೊಂಡಿದ್ದೀರಾ ಅಥವಾ ಟಾಯ್ಲೆಟ್ ಬಂದಿರುತ್ತೆ ಅಥವಾ ಆ್ಯಂಟಿ ಕಲರ್ ಬಂದಿರುತ್ತೆ ಅದೇನೋ ಬಂದಿದೆ ಅಂತೂ ಆಗಿರೋದಿಲ್ಲ ಅಲ್ವಾ ಕೆಲವರಲ್ಲಿ ಈ ಪಾಟನ್ನೇ ಕಟ್ ಮಾಡ್ಕೊಳ್ತಾರೆ ಆಗ ಆ ಪಾಟ್ ಕಟ್ಟಾಗಿ ಈಗ ರೈಟಾ ಆಗ ಕೂಡ ಏನಾದರೂ ಆಯ್ತು ಈಗ ಪ್ರಾಬ್ಲಮ್ ಕ್ರಿಯೇಟ್ ಈಗ ಎಲ್ಲಿ ಎಂಜಾಯ್ಮೆಂಟ್ ಇರುತ್ತೆ ಮನೆಯಲ್ಲಿ ಒಂದು ನಗುವಿನ ವಾತಾವರಣ ಇರುವುದಿಲ್ಲ ತಾನೆ ನಗು ಆಗಿರ್ತದೆ ನಗುನೇ ಇರಲ್ಲ ನಗುವಿಗೆ ಪ್ರಾಬ್ಲಮ್ ಆಯ್ತು ಈಗ ಈ ಸಮಸ್ಯೆಯನ್ನು ಅನುಭವಿಸ್ತೀರ ನೀವು ಅಲ್ವಾ ಅಥವಾ ಆಗ ಈ ಪಾಟನ್ನು ಚೆಕ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟಾ ಆ ಪಾಟ್ ಚೆಕ್ ಮಾಡ್ಕೊಳ್ಬೇಕಾ ನೀವು ಆ ಪಾಟ್ ಹೇಗಿದೆ ಏನಿದೆ ಏನು ಮಾಡುತ್ತೆ ಅದು ಚೆಕ್ ಮಾಡ್ಕೊಳ್ಬೇಕಾ ನೀವು ಅಲ್ಲಿ ಏನು ಆ್ಯಂಟಿಯಾಗಿ ಬಂದಿದೆ ಅದನ್ನು ಚೆಕ್ ಮಾಡ್ಕೊಳ್ಬೇಕಾ ಕ್ಲೀನ್ ಮಾಡ್ಕೊಳ್ಬೇಕಾ ನಾನು ಹೇಳ್ತೀನಲ್ವ ನೀವು ಮನೆಯಲ್ಲಿ ಮನೆಯನ್ನು ಒಂದಷ್ಟು ಕ್ಲೀನ್ ಮಾಡ್ಕೊಂಡಾಗ ಮನೆಯಲ್ಲಿದ್ದ ಒಂದಷ್ಟು ಅಷ್ಟು ಕ್ಲಟರನ್ನು ಹೊರಗೆ ಹಾಕಿದಾಗ ಅದು ಕೂಡ ರಿಸಲ್ಟ್ ಕೊಡುತ್ತೆ ತಾನೆ ಎಲ್ಲ ರೀತಿಯಲ್ಲಿ ಕೂಡ ಬರುತ್ತೆ ತಾನೆ ನಿಮ್ಮ ಪಾಲಿಗೆ ಏನು ಸಮಸ್ಯೆ ಉಂಟಿಗೆ ಕೆಲವೊಮ್ಮೆ ಏನಾಗುತ್ತೆ ಸಣ್ಣ ಸಣ್ಣ ವಸ್ತುಗಳು ಕೂಡ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅಲ್ವಾ ಯಾರಿಗಾದರೂ ನೋಡ್ಲಿ ಯಾರಿಗಾದರೂ ಯಾರಿಗಾದರೂ ಪರೀಕ್ಷೆ ಮಾಡಲಿಕ್ಕಿದ್ರೆ ಅಲ್ಲಿ ಅದು ಏನಾದರೂ ಒಂದು ಆ್ಯಂಟಿಯನ್ನು ಇಟ್ಟು ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಏನು ಅಲ್ವಾ ಏನು ಬೇಕಾಗಿಲ್ಲ ಒಂದು ನಿಮ್ಮ ಡಸ್ಟ್ಬಿನ್ ಇದೆಯಲ್ಲ ಡಸ್ಟ್ಬಿನ್ ಡಸ್ಟ್ಬಿನ್ನನ್ನು ಇಲ್ಲಿ ಇಟ್ಟು ನೋಡಿ ಅಲ್ವಾ ಡಸ್ಟ್ಬಿನ್ ಇಟ್ಟು ನೋಡಿ ನೋಡೋಣ ನಿಮಗೆ ಉಸಿರು ಕಟ್ಟು ಕಟ್ಟಿದ ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗುತ್ತೆ ಅಲ್ವ ನೋಡಿ ಉಸಿರು ಕಟ್ಟಿದ ವಾತಾವರಣ ನಿರ್ಮಾಣ ಆಗುತ್ತೆ ಭಾಳಷ್ಟು ತೊಂದರೆ ಕೇಟಾಗುತ್ತೆ ಗೊತ್ತಿಲ್ಲ ಏನು ಮಾಡಬೇಕಂದ್ರೆ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಅರ್ಥ ಆಯ್ತಾ ಸೊ ಈ ಒಂದು ಪಾರ್ಟಲ್ಲಿ ನೀವು ಇಟ್ಟಾಗ ಒಮ್ಮೆ ಇಟ್ಟು ನೋಡಬೇಕು ನೀವು ಇಟ್ಟು ಅದರ ಒಂದು ಎಫೆಕ್ಟನ್ನು ನೋಡಬೇಕು ಒಂದು ತಿಂಗಳವರೆಗೆ ಒಂದು ತಿಂಗಳವರೆಗೆ ನೋಡಿ ಅಲ್ವಾ ಆಗ ನಿಮಗೆ ವಾಸ್ತುವಿನಲ್ಲಿ ಕನ್ಫರ್ಮ್ ಆಗಿದೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಪ್ಪ ಹಾಗಾದ್ರೆ ಇಲ್ಲಿಂದ ಇದನ್ನು ರಿಮೂವ್ ಮಾಡಬೇಕು ಈಗ ಗೊತ್ತಾಯ್ತು ನಿಮಗೆ ಕೆಲವೊಮ್ಮೆ ಏನಿರುತ್ತೆ ಆ ಮನೆಯಲ್ಲೆಲ್ಲ ಇಷ್ಟು ದಪ್ಪ ಮುಖ ಎಲ್ಲ ಇಷ್ಟು ದಪ್ಪ ಊತ್ಕೊಂಡಿರ್ತದೆ ಅಲ್ವಾ ಯಾರಾದರೂ ಮಾತಾಡಿದ್ರೇನೆ ಸಾಕು ಶುರು ಆಗುತ್ತೆ ಫೈಟಿಂಗ್ ಮಾಡಲಿಕ್ಕೆ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಥ್ವ ಅದು ಕೂಡ ಇಲ್ಲಿಂದ ಬಂತೀಗ ನಿಮ್ಮ ಪೂರ್ವದ ಈಶಾನ್ಯದ ಭಾಗ ಸರಿ ಇಲ್ಲ ಅಂತಾಯಿತು ಅಲ್ಲಿ ಪ್ರಾಬ್ಲಮ್ ಉಂಟು ಆಯ್ತು ರೈಟ್ ತಾನೆ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಗುರುಗಳೇ ನಾನು ಸುರೇಶ್ ಮಾತಾಡ್ತಿರೋದು ಯಾರು ಸುರೇಶ್ ಅಂತ ಬೆಂಗಳೂರಿಂದ ಗುರುಗಳೇ ಹಾಂ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಹಾಂ ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು ಗುರುಗಳು ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಸರ್ ರಾವಣ್ಯ ಓಕೆ ಹಾಂ ತರ್ಟೀನ್ ಸೆವೆನ್ ಓಕೆ ನೈನ್ಟೀನ್ ನೈಂಟಿ ತ್ರೀ ಸಮಯ ಲೆವೆನ್ ತರ್ಟಿ ಪಿ ಎಮ್ ಗುರುಗಳೇ ಓಕೆ ಹುಟ್ಟಿದಲ್ಲಿ ಸರ್ ಆ ಬೆಂಗಳೂರು ಬೆಂಗಳೂರು ಭರಣಿ ನಕ್ಷತ್ರ ಮೇಷ ರಾಶಿನಾ ಹೌದು ಗುರುಗಳ ಮೀನ ಲಗ್ನ ಮದುವೆ ಆಗಿದೆಯಾ ಅವ್ರದ್ದು ಹಾಂ ಮದುವೆ ಆಗಿದೆ ಗುರುಗಳ ಸರ್ ಏನು ತಿಳ್ಕೊಬೇಕು ಹೇಳಿಬಿಡಿ ಸರ್ ಮಕ್ಕಳು ಮಕ್ಕಳುಗಳು ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಗುರುಗಳ ಅಥವಾ ಮದುವೆ ಆಗಿ ಎಷ್ಟು ಸಮಯ ಸರ್ ಇವರಿಗೆ ನಾಲ್ಕು ವರ್ಷ ಆಯ್ತು ಗುರುಗಳ ಓಕೆ ಓಕೆ ಆ ಮಕ್ಕಳ ವಿಚಾರ ಮಾತಾಡಿದೆ ಚಂದ್ರದೇಶ ನಡೀತಾ ಉಂಟು ಚಂದ್ರ ಬಂದು ಈ ಜಾತಕಕ್ಕೆ ಆತ ಪಂಚಮಾಧಿಪತಿನೇ ಮಕ್ಕಳಾಗುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಇಲ್ಲ ಅಂತೇನಿಲ್ಲ ಬಟ್ ನಾನು ಹೇಳ್ಬೇಕಾದ್ರೆ ಅಂದರೆ ಬ ಚಂದ್ರ ಇದ್ದಾನೆ ಮೇಷರಾಶಿಯಲ್ಲಿ ಶನಿ ಅದನ್ನು ನೋಡ್ತಾ ಇದ್ದಾನೆ ಚಂದ್ರ ಟೋಟಲಿ ಡಿಸ್ಟರ್ಬೆನ್ಸ್ ಇದ್ದಾನೆ ಹಾಗಾದ್ರೆ ಏನಪ್ಪ ಮಾಡಿದೆ ಏನು ಮಾಡಿದರೆ ಇವರಿಗೆ ಮಕ್ಕಳಾಗ್ಬೋದು ಇದು ವಿಚಾರ ಓಕೆ ಯಾಕಂದರೆ ಗುರು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಗುರುವಿನಿಂದ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಗುರು ಮಕ್ಕಳಾಗೋದಕ್ಕೆ ಆಸ್ಪದ ಕೊಡ್ತಾ ಇಲ್ಲ ಯಾಕಂದರೆ ಚಂದ್ರ ಮತ್ತು ಗುರುವಿನ ಕಾಂಬಿನೇಷನ್ ಏನು ನೋಡಿ ಅದು ಸಡಾಷ್ಟಕ ಯೋಗದಲ್ಲಿ ಉಂಟು ಅದಕ್ಕೋಸ್ಕರ ಏನಾಗಿದೆ ಗುರು ಸಪೋರ್ಟ್ ಮಾಡದೇ ಇರುವುದರಿಂದ ಅಲ್ಲಿ ಒಂದು ಕಡೆ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಂತ ಒಂದು ಸರ್ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡ್ಬೋದು ನಾನು ಹೇಳಿದ ಅವರ ಮನೆಯಲ್ಲಿ ಅವಲ್ಲ ಈಗ ಅವರು ಗಂಡನ ಮನೆಯಲ್ಲಿರ್ತಾರೆ ಗಂಡನ ಮನೆಯಲ್ಲಿ ಸೌತ್ ಈಸ್ಟ್ ಕಾರ್ ಸೌತ್ ಈಸ್ಟ್ ಅಂದ್ರೆ ಗೊತ್ತಾಗುತ್ತೆ ಸರ್ ಸೌತ್ ಈಸ್ಟ್ ಕಾರ್ನರ್ ನಲ್ಲಿ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಇಟ್ಟುಕೊಳ್ಳಿ ಪ್ರಯತ್ನ ಮಾಡಿ ಸರ್ ಬಿಳಿ ಅಕ್ಕಿ ಬಿಳಿಯಾಕೆ ಆಕ್ಚುಲಿ ಅಲ್ಲಿ ಪರವಾಗಿಲ್ಲ ಕೂಡ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಬಹಳಷ್ಟು ಒಳ್ಳೆ ರಿಸಲ್ಟ್ ಅನ್ನ ಕೊಡಬಲ್ಲ ಅಗ್ನಿ ಸರ್ ಅಗ್ನಿ ಅಗ್ನಿಮೂಲೆಯಲ್ಲಿ ಅಕ್ಕಿಯನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಅವರ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರ ಒಂದು ನೋಡಿ ಅಲ್ಲಿ ಏನಾಗುತ್ತೆ ಯಾತೋ ಅಕ್ಕಿಯನ್ನ ಇಟ್ಟುಕೊಳ್ಬಹುದು ನೀವು ಅದು ಒಂದು ಪರಿಸ್ಥಿತಿ ಅಥವಾ ನೀವೇನ್ ಮಾಡಬಹುದು ಅಂದ್ರೆ ಅದು ಸಾಧ್ಯ ಇಲ್ಲ ಅಂದಾಗ ನಾರ್ತ್ ಈಸ್ಟ್ ಕಾರ್ನರ್ ನಲ್ಲಿ ಅಂದ್ರೆ ಈಶಾನ್ಯ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಸ್ವಲ್ಪ ಕಡ್ಲೆಯನ್ನ ಒಂದು ಸ್ವಲ್ಪ ಕಡ್ಲೆ ಒಂದು ಎರಡು ಎರಡು ಅಥವಾ ಮೂರು ಕಿಲೋ ಕಡ್ಲೆಯನ್ನ ಒಂದು ಬಟ್ಟೆ ಮತ್ತೆ ಇಲ್ಲಿ ಕಟ್ಟಿ ಈಶಾನ್ಯ ಭಾಗದಲ್ಲಿ ಇಟ್ಟು ಬಿಡ್ಬೇಕು ಸರ್ ರೈಟ್ ಇದರ ಮುಖಾಂತರ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಚಂದ್ರ ಗುರುವಿನ ದೃಷ್ಟಿಗೊಳಗಾಗ್ಬಿಡ್ತಾನೆ ಚಂದ್ರನ್ ಮತ್ತೆ ಗುರುವಿನ ಸಡಾಷ್ಟಕ ಯೋಗ ಏನೋ ಅದು ನಿವಾರಣೆ ಆಗುತ್ತೆ ಸೊ ಇದ್ರ ಮುಖಾಂತರ ಏನಾಗುತ್ತೆ ಅವ್ರಿಗೆ ಮಕ್ಕಳಾಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸರ್ ಪರವಾಗಿಲ್ಲ ಇಷ್ಟನ್ನೇ ಮಾಡ್ಕೊಳ್ಳಿ ಸರ್ ಬೇರೆ ಬೇಕಾಗಿಲ್ಲ ಓಕೆನಾ ಸರಿ ಒಳ್ಳೇದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ಬಂದಮೇಣ ಈಗ ಈಸ್ಟ್ ಆಫ್ ನಾರ್ತ್ ಅಲ್ವಾ ಈ ನಿಮ್ಮ ಉತ್ತರ ಅಲ್ವಾ ಸೊ ನಿಮಗೆ ಯಾವಾಗ ಫನ್ ಇಲ್ಲ ರೀಕ್ರಿಯೇಷನ್ ಇಲ್ಲ ಏನು ಕೂಡ ಇಲ್ಲ ಅದು ತೊಂದರೆಗಳು ಸಮಸ್ಯೆಗಳು ಹಂಡ್ರೆಡ್ ಅಲ್ಲಿ ಕ್ರಿಯೇಟ್ ಆಗಿರ್ತವೆ ತೊಂದರೆಗಳು ಕ್ರಿಯೇಟ್ ಆಗಿರ್ತವೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಸೊ ಅದನ್ನು ಕ್ಲೀನ್ ಮಾಡಿದಾಗ ತೊ ಎಂಟ್ಸ್ಗಳಿ ಮನೆಯಲ್ಲಿ ಎಂಜಾಯ್ಮೆಂಟ್ ಬಂತು ನೀವು ಇತ್ತು ಬರ್ತ್ಡೇ ಆಚರಣೆ ಮಾಡಿದಿರಿ ಒಂದೇನೋ ನಿಮಗೆ ಬೇಕು ಅದನ್ನೆಲ್ಲ ಮಾಡಿ ತಿಂದು ಎಲ್ಲ ನೀವು ಮನೆಯಲ್ಲಿ ಖುಷಿಯಲ್ಲಿದ್ದೀರಿ ಸಂತೋಷ ಪಡ್ತಾ ಇದ್ದೀರಿ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಮನೆಯಲ್ಲಿ ಪೇಂಟ್ ಚೇಂಜ್ ಚೇಂಜ್ ಆಗ್ತಾಯಿಲ್ಲ ಪೇಂಟ್ ಕೂಡ ಚೇಂಜ್ ಆಯಿತು ಎಲ್ಲ ಚೇಂಜ್ ಆಯಿತು ಆ ಪಾರ್ಟ್ ಚೆನ್ನಾಗಿದೆ ಅಂತಾರೆ ರೈಟ್ ತಾನೆ ಇಲ್ಲಿ ಇಲ್ಲಿ ಎಣಿಸ್ಕೊಳು ಇಲ್ಲಿ ಮಕ್ಕಳೀಗ ಓದಲಿಕ್ಕೆ ಕೂರ್ತಾರಂತೆ ಕ್ಕೆ ಅವ್ರು ಇಲ್ಲ ತಾನೆ ಅಲ್ಲಿ ಕೂತ್ಕೊಂಡಾಗ ಅವರಿಗೆ ಸ್ಟೆಬಿಲಿಟಿನೇ ಬರಲ್ಲ ಯಾಕಂದ್ರೆ ಸ್ಟೆಬಿಲಿಟಿ ಜಾಗ ಅಂತೂ ಅದು ಅಲ್ವೇ ಅಲ್ಲ ಅವ್ರು ಏನು ಮಾಡ್ತಾರೆ ಬಾರಿ ಬಾರಿ ಎದ್ದು ಕಿಚನ್ ನೋಡ್ತಾರೆ ಕಿಚನ್ ಅಲ್ಲಿ ಏನುಂಟು ತಿನ್ಲಿಕ್ಕೆ ಏನುಂಟು ಒಮ್ಮೆ ಮೊಬೈಲ್ ಇಟ್ಕೊಳ್ತಾರೆ ಮತ್ತೆ ಓದ್ತಾರೆ ಇಲ್ಲಿ ಓದ್ಲಿಕ್ಕೆ ಕೂರಿಸೋದು ಬಹಳಷ್ಟು ಡೇಂಜರ್ ಅಂತ ಹೇಳ್ತಾರೆ ಮಕ್ಕಳನ್ನ ಈ ಪಾರ್ಟಲ್ಲಿ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದ್ರೆ ಪೂರ್ವದ ಈಶಾನ್ಯ ಭಾಗದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅದು ಕ್ರಿಯೇಟ್ ಮಾಡಬಲ್ಲದು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ರೈಟ್ ಹಾಗಾದ್ರೆ ಅಲ್ಲಿ ಮಕ್ಕಳು ಕೂತ್ರೆ ಏನಾಗುತ್ತೆ ಅವರಿಗೆ ಅವರಿಗೆ ಒಂದೇ ಯಾವುದೇ ಒಂದು ವಿಚಾರದಲ್ಲಿ ಒಂದೇ ರೀತಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ರೀಕ್ರಿಯೇಷನ್ ಅಲ್ಲ ರೀಕ್ರಿಯೇಷನ್ ಅಂದ್ರೆ ಮತ್ತೆ ಬೇರೆ ಬೇರೆ ವಿಚಾರಗಳು ಬರಬೇಕು ಯಾತೋ ಒಂದು ಪುಸ್ತಕ ಇಟ್ಕೊಂಡ್ರು ಮತ್ತೆ ಚೇಂಜ್ ಆಯಿತು ಮತ್ತು ಏನೋ ತಿನ್ನಲಿಕ್ಕೆ ಹೊರಟೋದ್ರು ಮತ್ತೆ ಏನೋ ತಿಂದ್ಕೊಂಡು ಬಂದರು ಮತ್ತೆ ಕೂತ್ಕೊಂಡು ಬಿಟ್ಟರು ಸ್ವಲ್ಪ ನಿದ್ದೆ ಮಾಡಿದರು ಮತ್ತೆ ಮೊಬೈಲ್ ನೋಡಿದರು ಏನಾದರೂ ಕೂಡ ರೀಕ್ರಿಯೇಷನ್ ಮಾಡ್ತಾನೆ ಇರ್ತಾರವರಲ್ಲೂ ಆ ಸ್ಟೆಬಿಲಿಟಿಯಾಗಿ ಓದಲಿಕ್ಕೆ ಅವ್ರನ್ನಂಥದ್ದು ಬಿಡೋದಿಲ್ಲ ಇದು ವಿಚಾರ ಅಂತ ಹೇಳ್ತೀನಿ ಇಲ್ಲಿ ಅಲ್ಲೂ ಅದೇ ರೀತಿ ಕಪಲ್ಸ್ ಇಲ್ಲಿ ಮಲ್ಕೊಂಡ್ರು ಅಂತ ಇಟ್ಕೊಳ್ಳೋಣ ಅಲ್ವಾ ಮದುವೆ ಆದ ಗಂಡಲ್ಲಿ ಮಲ್ಕೊಂಡ್ಬಿಟ್ರು ಕಪಲ್ಸಲ್ಲಿ ಮಲ್ಕೊಂಡ್ಬಿಟ್ರು ಸೊ ಏನಾಗುತ್ತೆ ಕಪಲ್ಸ್ ಮಲ್ಕೊಂಡಾಗ ಕಪಲ್ಸ್ ಮಲ್ಕೊಂಡಾಗ ವಿಶೇಷ ಮ ಮಲಗಿದ್ರು ಅಂತ ಇಟ್ಕೊಳ್ಳಿ ಆವಾಗೇನಾಗುತ್ತೆ ಆವಾಗ ವಿಶೇಷವಾಗಿ ಏನಾಗುತ್ತೆ ಕಪಲ್ಸ್ ಯಾವಾಗಲ್ಲಿ ಮಲ್ಕೊಳ್ತಾರೆ ತೊ ಅಲ್ಲಿ ರೀಕ್ರಿಯೇಷನ್ ಆಗ ಈ ಪಾರ್ಟಲ್ಲಿ ಕಪಲ್ಸ್ ಏನಾದರೂ ಮಲಗಿದರೆ ಈ ಪಾರ್ಟಲ್ಲಿ ಗಂಡ ಹೆಂಡತಿ ಮಲಗಿದರೆ ಡೆಫಿನೆಟಾಗಿ ಅಲ್ಲಿ ಏನಾಗುತ್ತೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದು ಅಲ್ಲಿ ಮಲಗು ಯಾಕಂದರೆ ಅವರು ಒಂದರಿಂದ ಬೋರ್ ಆಗಿ ಹೋಗ್ತಾರೆ ಅದು ಬೇಡ ಇದು ಬೇಡ ಮತ್ತೊಂದು ಬೇಕು ಮಗದೊಂದು ಬೇಕು ಎಂಜಾಯ್ಮೆಂಟ್ ಬೇಕು ಆ ರೀತಿಯಾಗಿ ಏನಾಗುತ್ತೆ ಅವರು ಒಂದು ಕಡೆ ಎಕ್ಸ್ಟ್ರಾ ಮೆರಿಟಲ್ ಅಫೇರಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಈ ಸ್ಟಾಪ್ ನಾರ್ತ್ ಈಸ್ಟಲ್ಲಿ ಅಂಥವ್ರು ಮಲಗಿದಾಗ ಅಥವಾ ಈಸ್ಟಾಪ್ ನಾರ್ತ್ ಯಾರು ಮಲಗ್ತಾರೋ ಅವರು ಒಂದೇ ರೀತಿಯಾಗಿ ಇರುವುದಿಲ್ಲ ತಾನೇ ಯಾವಾಗಲೂ ಅವರಿಗೆ ಮೊಬೈಲ್ ಬೇಕು ಆಟ ಆಡಲಿಕ್ಕೆ ಮೊಬೈಲ್ ಇಲ್ಲದೇ ಇಲ್ಲಿ ಮಲಗಲಿಕ್ಕೇನೆ ಬಿಡುವುದಿಲ್ಲ ತಾನೇ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಲ್ವಾ ಯಾರೇ ಇರಲಿ ಬೇಕಾದ್ರೆ ಮೊಬೈಲ್ ಇಟ್ಕೊಂಡೇ ಮಲಗ್ತಾರೆ ಮೊಬೈಲ್ ಕೈಯಲ್ಲಿ ಬೇಕೇ ಬೇಕು ಅವರಿಗೆ ಅದನ್ನು ಇಟ್ಕೊಂಡೇ ಮಲಗುತ್ತೆ ಆಗೋದು ಏನಾದರೂ ಕೂಡ ಅವ್ರಿಗೆ ಎಂಜಾಯ್ಮೆಂಟ್ ಬೇಕು ಪಿಕ್ಚರ್ ನೋಡ್ತಾ ಇರ್ತಾರೆ ಆಟ ಆಡ್ತಾ ಇರ್ತಾರೆ ಏನಾದರೂ ಮಾಡ್ತಾರೆ ಇಲ್ಲಿ ಇಲ್ಲಿ ಮಲಗಿದಂತಹ ಯಾರು ಗಂಡು ಮಕ್ಕಳಿರ್ಬೋದು ಹೆಣ್ಣು ಮಕ್ಕಳು ಇರ್ಬೋದು ಅವರು ಓದೋದ್ರಲ್ಲೆಲ್ಲೂ ಸ್ವಲ್ಪ ಕಡಿಮೆನೆ ಎಂಜಾಯ್ಮೆಂಟಲ್ಲಿ ಜಾಸ್ತಿ ಮನೋರಂಜನೆಯಲ್ಲಿ ಜಾಸ್ತಿ ಮನೋರಂಜನೆಗೆ ಜಾಸ್ತಿ ಒತ್ತು ಕೊಡ್ತಾರೆ ಈ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತದೆ ಈ ಪಾಠದಲ್ಲಿ ಮಲಗಿದಾಗ ಓಕೆನಾ ರೈಟ್ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ ಹಾಗಾದರೆ ಅಲ್ಲಿ ಯಾರು ಇರಬೇಕು ಅಲ್ವಾ ಯಾರು ಇರಬೇಕು ಯಾರು ಇರುವುದಕ್ಕಿಂತಲೂ ಹೆಚ್ಚಾಗಿ ಆ ಪಾಠನ ಕ್ಲೀನಾಗಿ ಅಂತ ಮೊದಲು ಇಟ್ಕೊಳ್ಳಿ ಓಕೆ ಕಪಲ್ಸ್ ಅಂತೂ ಮಲಗಲಿಕ್ಕೆ ಬಿಡಬೇಡಿ ಮಕ್ಕಳು ಮಲಗಿದರೂ ಪರವಾಗಿಲ್ಲ ಬಟ್ ಅಲ್ಲಿ ಅಂತೂ ಬಿಡಬೇಡಿ ಓದಿದ್ರೆ ಅದು ಆಗೋದಿಲ್ಲ ಓದುವಾಗ ಅವರು ಉತ್ತರಕ್ಕೆ ಮುಖ ಮಾಡಿನೇ ಓದಬೇಕು ಅದು ವಿಷಯನೇ ಬೇರೆ ಓಕೆ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಆಗುವಂತಹ ವಿಚಾರಗಳಿದ್ದರೆ ಅದನ್ನು ನಾವು ಅವಾಯ್ಡ್ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಓಕೆ ನಾವು ಗೊತ್ತಾಯ್ತೀವಿ ಹಾಗಾದರೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಯಾವುದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ ಅದು ವಿಚಾರ ಗೊತ್ತಾಯಿತು ನಿಮಗೆ ರೈಟ್ ತಾನೇ ಈಗ ಏನಾಗುತ್ತೆ ಗೊತ್ತಾ ಒಂದು ಮನೆ ಕಟ್ಟಬೇಕಾದ್ರೆ ಎಲ್ಲವನ್ನು ಕೂಡ ನಿಮಗೆ ವಾಸ್ತು ಪ್ರಕಾರ ಒಂದು ನೋಡಲಿಕ್ಕೆ ಆಗಲಿಕ್ಕೇನಿಲ್ಲ ನಿಮ್ಮ ಹತ್ರ ರೈಟ್ ತಾನೇ ಓಕೆನೇ ಯಾಕಂದರೆ ನಿಮ್ಮಲ್ಲಿ ನಿಮ್ಮಲ್ಲಿಗ ಗಂಡ ಹೆಂಡತಿ ಮಕ್ಕಳಿರುವಾಗ ಮಕ್ಕಳೇನು ಏನು ಮಾಡ್ತಾರೆ ಆ ವಾಸ್ತು ಎಲ್ಲ ಅವರು ಅಷ್ಟೊಂದು ಪ್ರಿಪೇರ್ ಮಾಡಲಿಕ್ಕಿಲ್ಲ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಇರೋಲ್ಲ ಅವ್ರಿಗೆ ಬೇಕಾದಂಥ ಬಣ್ಣ ಅವ್ರಿಗೆ ಬೇಕಾದಂಥ ಕೆಲವು ವಸ್ತುಗಳು ಅಲ್ವಾ ಅವ್ರಿಗೆ ಬೇಕಾದಂಥ ಡಿಸೈನ್ ಅದನ್ನೆಲ್ಲ ಹೋಗ್ತಾರೆ ಆ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ ಕೆಲವೊಂದು ಬಾರಿ ವಾಸ್ತು ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ ಮೇಡಣ ಪೂರ್ವದ ಭಾಗ ಅಲ್ವಾ ಪೂರ್ವ ಈ ಪಾರ್ಟ್ ಓಕೆ ಈ ಪಾರ್ಟ್ ಯಾಕೆ ಬೇಕು ಪೂರ್ವದ ಭಾಗ ಆಗಲೇ ಹೇಳಿದರೆ ನಿಮಗೆ ಸೋಷಲ್ ಅಸೋಸಿಯೇಷನ್ ಅದರ ಅರ್ಥ ಏನು ಸೋಷಲ್ ಅಸೋಸಿಯೇಷನ್ ಅಂದರೆ ವಿಶೇಷವಾಗಿ ಹೇಳಬೇಕಾದ್ರೆ ಬಾಹ್ಯ ಜಗತ್ತಿನ ಜೊತೆಗೆ ಸಂಬಂಧಗಳು ರೈಟಾ ಬಾಹ್ಯ ಜಗತ್ತಿನ ಜೊತೆಗೆ ನಿಮ್ಮ ಸಂಬಂಧಗಳು ಬಾಹ್ಯ ಜಗತ್ತಿನ ಸಂಬಂಧಗಳು ಹೇಗಪ್ಪ ಇರಬೇಕು ಎಂಬುದನ್ನು ಅದು ತೋರಿಸ್ಕೊಡುತ್ತೆ ನಿಮಗೆ ರೈಟ್ ತಾನೇ ಒಂದು ವೇಳೆ ಎಣಿಸ್ಕೊಳ್ಳಿ ಇದು ಯಾವಾಗ ಬಹಳ ಇಂಪಾರ್ಟೆಂಟಾಗಿ ಕೆಲಸ ಮಾಡಿ ಈಗೇನಾಗುತ್ತೆ ನಮಗೇನಾಗುತ್ತೆ ನಾವು ಮನೆಯಲ್ಲಿರ್ತೇವೆ ಏನೋ ಒಂದು ಮನೆಯಲ್ಲಿರ್ತೇವೆ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ಯಾವುದೇ ರೀತಿಯಲ್ಲಿ ಕೂಡ ಅಕ್ಕಪಕ್ಕದವರ ಮನೆ ವಿಚಾರ ನಮಗೆ ಬೇಕಾಗಿಲ್ಲಪ್ಪ ಅಥವಾ ಯಾವುದೇ ಸೋಷಿಯಲ್ ಕನೆಕ್ಷನ್ ಬೇಗ ನಮ್ಮಷ್ಟಿಗೆ ನಾವಿರ್ತೇವೆ ಪರವಾಗಿಲ್ಲ ನೀವು ಇರ್ಬೋದು ಅದರಲ್ಲಿ ಏನು ಸಮಸ್ಯೆ ಅಂತ ಕಂಡಿತಲ್ಲ ಬಟ್ ಸಮಸ್ಯೆ ಯಾವಾಗ ಕ್ರಿಯೇಟ್ ಆಗುತ್ತೆ ಸಮಸ್ಯೆ ಯಾವಾಗ ಕ್ರಿಯೇಟ್ ಯಾವಾಗ ನಿಮ್ಮ ಮಕ್ಕಳಿಗೆ ಮದುವೆ ಸಮಯ ಬಂತಲ್ವೋ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಆಗ ಸಮಸ್ಯೆ ಕ್ರಿಯೇಟ್ ಆಯಿತು ಮಕ್ ಮಕ್ಕಳ ಮದುವೆ ವಿಚಾರಕ್ಕೆ ಬಂದಾಗ ಅರ್ಥ ಆಯಿತಾ ಆಗ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ತೊಂದರೆ ಕ್ರಿಯೇಟ್ ಆಯ್ತು ಈಗ ಯಾಕೆ ಬಂತು ಯಾಕಂದರೆ ಸೋಷಲ್ ಕನೆಕ್ಷನ್ ಆಗ್ತಾನೆ ಇಲ್ಲ ನೀವು ಮೊದಲೇ ಡಿಸ್ಟರ್ಬೆನ್ಸ್ ಮಾಡಿಟ್ಟಿದ್ದೀರಾ ಸೋಷಿಯಲ್ ಕನೆಕ್ಷನ್ಗೆ ಪ್ರಾಬ್ಲಮ್ ಆಯ್ತು ಈಗ ಅಲ್ವಾ ತೋ ಅಲ್ಲಿ ಪ್ರಾಬ್ಲಮ್ ಅರ್ಥ ಆಯಿತು ನಿಮಗೆ ತೋ ಅದಕ್ಕೇನು ಹೇಳೋದು ಪ್ರತಿಯೊಂದು ಭಾವ ಕೂಡ ಅದರ ಸಮಯ ಬಂದಾಗ ಅದರ ಒಂದು ಎಫೆಕ್ಟನ್ನು ತೋರಿಸ್ಕೊಡುತ್ತೆ ಅಲ್ಲಿವರೆಗೆ ಬೆಲೆ ತೋರಿಸ್ಕೊಡೋದೇ ಹೋಗ್ಬೋದು ಅಲ್ವಾ ಆಗ ಮಕ್ಕಳಿಗೆ ಮದುವೆ ಆಗಬೇಕು ವರನೇ ಬರ್ತಾ ಇಲ್ಲ ವಧುನೇ ಬರ್ತಾ ಇಲ್ಲ ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟೇ ತಗೊಳ್ತಾ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಿಮಗೆ ಈ ಪಾಟ್ ಡಿಸ್ಟರ್ಬೆನ್ಸ್ ಆದಾಗ ರೈಟ್ತೇನೆ ಓಕೆನಾ ಇರ್ತದಪ್ಪ ಖಂಡಿತ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬೇಗ ಬಂದುಬಿಡ್ತೇನೆ ಕಾಯ್ತಾಯಿರಿ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್

ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರ ಕಾರ್ಯಕ್ರಮದ ಎರಡನೇ ಹಂತ ಮತ್ತೆ ಕೊನೆ ಹಂತಕ್ಕೆ ಬಂದ್ಬಿಡಿದೆ ಹಂತಲ್ಲಿ ನೋಡ್ಕೊಂಡು ಬೇಡ ನಿಮಗೆ ಪೂರ್ವದ ಭಾಗ ಅಲ್ವಾ ಪೂರ್ವದ ಭಾಗ ಈಗ ನಾವೇನು ನೆನಸ್ತೇವೆ ಆ ಅವ್ರ ಜೊತೆ ಅಂತ ಮಾತಾಡೋದು ಬೇಕಾಗಿಲ್ಲ ನಮ್ಮಷ್ಟಕ್ಕೆ ನಾವಿರೋಣ ಇವ್ರ ಜೊತೆ ಅಂತ ಮಾಡೋದು ಬೇಕಾಗಿಲ್ಲ ನಮ್ಮಷ್ಟಕ್ಕೆ ನಾವು ಸೊ ನಾವು ಆ ರೀತಿ ಇದ್ದು ಬಿಡ್ತಿದೆ ಬಟ್ ಅದು ಪ್ರಭಾವ ಯಾವಾಗ ತೋರಿಸಿದೆ ಮಕ್ಕಳಿಗೆ ಮದುವೆ ಆಗುವಾಗ ಮಕ್ಕಳಿಗೆ ಮದುವೆ ಆಗಬೇಕು ಆ ಸಂದರ್ಭ ಪ್ರಭಾವ ತೋರಿಸಿ ಅಥವಾ ಒಬ್ಬ ಮನೆಯಲ್ಲಿ ರಾಜಕಾರಣಿ ಅಂತ ಇಟ್ಕೊಂಡು ಆಗ ಅದು ಪ್ರಭಾವ ತೋರಿಸದೆ ಒಬ್ಬ ಚಿತ್ರನಟ ಅಂತೇಳಿ ಆ ಮೂಮೆಂಟಲ್ಲಿ ಅದು ಪ್ರಭಾವ ತೋರಿಸಿ ಅಥವಾ ಸಮಾಜದಲ್ಲಿ ಕನೆಕ್ಷನನ್ನು ಇಟ್ಕೊಳ್ಬೇಕು ಇಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಈ ಮೂಮೆಂಟಲ್ಲಿ ಇದು ಪ್ರಭಾವನ ತೋರಿಸಲಿಕ್ಕೆ ಶುರು ಮಾಡುತ್ತೆ ರೈತ ಓಕೆನಾ ಹಾಗಾದರೆ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಆಗಿದ್ದಾಗ ಏನಾಗುತ್ತೆ ಸೋಷಲ್ ಅಸೋಸಿಯೇಷನ್ ಆಗೋದಿಲ್ಲ ಸೋಷಲ್ ಕನೆಕ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ ಬಾಹ್ಯ ಜಗತ್ತಿನ ಜೊತೆಗೆ ಬೆರೀಲಿಕ್ಕೆ ಕಷ್ಟ ಆಗುತ್ತೆ ಇದರ ವಿಶೇಷವಾದ ಒಂದು ಫಲ ನಿಮಗೆ ಮಕ್ಕಳಿಗೆ ಮದುವೆ ಆಗುವಂಥ ಮೂಮೆಂಟ್ ಅಲ್ಲಿ ಬಂದಿರುತ್ತೆ ಮಕ್ಕಳಿಗೆ ಮದುವೆ ಆಗಬೇಕು ಹೊರ ಬರಬೇಕು ವಧು ಬರಬೇಕು ಅವ್ರು ಚೆನ್ನಾಗಿರಬೇಕು ಈ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂಥ ಅನಿವಾರ್ಯತೆ ಖಂಡಿತ ಬಂದೇವೆ ಹಾಗಾದ್ರೆ ಆ ಪಾಠನ ತಾನೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಅದು ಬೇಕಾದಾಗೆ ಪಾಸಿಟಿವ್ ರಿಸಲ್ಟ್ ಕೊಡಬೇಕು ತಾನೆ ಅಲ್ಲಿ ಕಿಟಕಿ ಬಾ ಕಿಟಕಿ ಇರಬೇಕು ತಾನೆ ಬಾಗಿಲಿದ್ರೂ ಪರವಾಗಿಲ್ಲ ಕಿಟಕಿ ಇದ್ರೂ ಪರವಾಗಿಲ್ಲ ಅದು ಕೂಡ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡಿಯೇ ತಾನೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದು ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಅದಕ್ಕೋಸ್ಕರ ಬೇಡ ಅಂತ ಏನಿಲ್ಲ ಯಾಕಂದ್ರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಯ ಇರ್ತದೆ ಆ ಸಮಯ ಬಂದಾಗ ಅದರ ಪ್ರಭಾವ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಈಗ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಸೂರ್ಯ ದಶ ನಡೀತಾ ಉಂಟು ಅಲ್ವಾ ಇದರ ಅಧಿಪತ್ಯ ಸೂರ್ಯನಿಗೆ ಸಂಬಂಧಪಟ್ಟದ್ದು ಪೂರ್ವ ದಿಕ್ಕು ಈಗ ಜಾತಕದಲ್ಲಿ ಸೂರ್ಯ ದಶ ನಡೀತಾ ಉಂಟು ಈಗ ಸೂರ್ಯದಶೆ ನಡಿಬೇಕಾದ್ರೆ ಈ ಪಾರ್ಟ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಇಟ್ಕೊಳ್ಳಿ ಓಕೆನಾ ಸೂರ್ಯದಶ ಈಗ ಏನಾಯಿತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತು ಈಗ ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಆಯ್ತು ಗೊತ್ತಿಲ್ಲ ಏನು ಮಾಡ್ಬೇಕಂತ ಸೋಷಲ್ ಕನೆಕ್ಷನ್ ಕೂಡ ಇಲ್ಲ ಯಾರು ನಿಮ್ಮನ್ನು ನೋಡಲಿಕ್ಕೆ ಬರುವವರು ಇಲ್ಲ ನೀವು ಒಬ್ಬರೇ ಓದಾಡಬೇಕಾಗುತ್ತೆ ಮನೆಯಲ್ಲಿ ಇದರ ಸೇವೆ ಮಾಡಬೇಕಾಗುತ್ತೆ ಸ್ನೇಹಿತ ವರ್ಗನೇ ಇರಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಯಾವಾಗ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಗಾದ್ರೆ ಅದನ್ನು ಡಿಸ್ಟರ್ಬೆನ್ಸ್ ಮಾಡಬಾರ್ದಾನೆ ಸೊ ತುಂಬಾ ಚೆನ್ನಾಗಿ ಅದನ್ನು ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಖಂಡಿತ ಉಂಟು ಓಕೆ ನನಗೆ ಇದು ಪೂರ್ವದ ಭಾಗಕ್ಕೆ ಸಂಬಂಧಪಟ್ಟದ್ದು ಈಗ ನೀವೊಬ್ಬ ರಾಜಕಾರಣಿ ಅಥವಾ ನೀವೊಬ್ಬ ಚಿತ್ರನಟ ಅಥವಾ ನಿಮಗೆ ಸೋಷಿಯಲ್ ಕನೆಕ್ಷನ್ ವಿಶೇಷ ರೀತಿಯಲ್ಲಿ ಬೇಕು ಅಂದರೆ ಸಮಾಜದಲ್ಲಿ ಯಾವಾಗಲೂ ಬೆರೆದುಕೊಂಡಿರ್ತೀರಾ ಅಥವಾ ನಿಮ್ಮ ನೀವೊಬ್ಬ ಯೂಟ್ಯೂಬರ್ ಇರ್ಬೋದು ಅಥವಾ ನೀವು ಫೇಸ್ಬುಕ್ಕಲ್ಲಿ ತುಂಬ ನೀವು ಪೋಸ್ಟ್ಗಳನ್ನು ಹಾಕ್ತೀರಾ ಅದೆಲ್ಲ ತುಂಬಾ ಜನ ನೋಡಬೇಕು ವೀಕ್ಷಣೆ ಬರಬೇಕು ನಿಮಗೆ ಅಥವಾ ಯೂಟ್ಯೂಬಲ್ಲಿ ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಕೂಡ ವ್ಯೂಸ್ ಬರಬೇಕು ನಿಮಗೆ ಅಂದಾಗ ಈ ಪಾರ್ಟ್ ಚೆನ್ನಾಗಿ ಈ ಪಾರ್ಟ್ ಚೆನ್ನಾಗಿಲ್ಲ ಅಂದರೆ ವ್ಯೂಸ್ ಬರೋಕ್ಕೆ ಬಿಡೋಲ್ಲ ವ್ಯೂಸ್ ಬರಲ್ಲ ಇದು ಪ್ರಾಬ್ಲಮ್ ಆಗುತ್ತೆ ರೈತರ ಓಕೆನಾ ಯೂಟ್ಯೂಬರ್ಗಳು ತುಂಬ ಜನ ಇದ್ದಾರೆ ವ್ಯೂಸ್ ಯಾರಿಗೆ ಬರುತ್ತೆ ಹೇಳಿ ಅವ್ರನ್ನಲ್ಲಿ ಅಷ್ಟು ಚಾಕಚಕ್ಯತೆ ಇರಬೇಕು ಅಷ್ಟು ಮಾತುಕತೆ ಇರಬೇಕು ಅಷ್ಟು ಕಂಟೆಂಟ್ಸ್ ಕೊಡಬೇಕು ಆ ಮೂಮೆಂಟಲ್ಲಿ ಹೋಗಿ ವ್ಯೂವ್ಸ್ ಬರುತ್ತೆ ಅದು ಕೂಡ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಇದ್ದಾಗ ವ್ಯೂಸ್ ಬರಲಿಕ್ಕೆ ಬಿಡುವುದಿಲ್ಲ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಗಾದರೆ ನಾವೇನು ಏನು ಮಾಡಬೇಕೀಗ ಈ ಪಾಠನ ಕ್ಲೀನ್ ಆಗಿಟ್ಕೊಳ್ಬೇಕು ಅಷ್ಟೇ ಫಸ್ಟ್ ಆಫ್ ಆಲ್ ಕ್ಲೀನ್ ಆಗಿಟ್ಕೊಳ್ಳಿ ಮತ್ತೆ ಅಲ್ಲಿ ಏನು ಇಟ್ಟಿದ್ದೀರಿ ಏನಿಟ್ಟಿಲ್ಲ ಅದು ವಿಷಯ ಬೇರೆ ಅಂತ ಹೇಳಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಣಿಸ್ಕೊಳ್ಳಿ ನಿಮ್ಮ ನಿಮ್ಮ ಅಡುಗೆ ಕೋಣೆ ಅಡುಗೆ ಕೋಣೆ ಅದರಲ್ಲಿ ಕೂಡ ನೀವು ಅಡುಗೆ ಮಾಡುವಂತಹ ಫ್ಲೇಮ್ ಏನುಂಟು ಗ್ಯಾಸ್ ಸ್ಟವ್ ಏನುಂಟು ಅದನ್ನು ಇಲ್ಲಿಟ್ಟಿದ್ದೀರಾ ಅಂತ ಇಟ್ಕೊಳ್ಳೋಣ ಎಕ್ಸಾಕ್ಟ್ ಪೂರ್ವದಲ್ಲಿದೆ ತಪ್ಪಂತೂ ಖಂಡಿತ ಅಲ್ಲ ಬಟ್ ಏನಾಗುತ್ತೆ ಅಂದರೆ ನಿಮಗೆ ನೇಮ್ ಬೇಕು ಫೇಮ್ ಬೇಕು ಅಥವಾ ನಿಮಗೆ ಎಲ್ಲರಲ್ಲಿ ನಾನು ಯಾರು ಅಂತ ತೋರಿಸ್ಕೊಳ್ಬೇಕು ಅಥವಾ ನೀವೊಬ್ಬ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಕೊಳ್ ಅದಕ್ಕೆ ಬೇಕಾಗಿ ನೀವೇನು ಮಾಡ್ತೀರಾ ಹಣಕಾಸು ಖರ್ಚು ಮಾಡ್ತೀರ ಅಂತ ಅದಕ್ಕೆ ಬೇಕಾಗಿ ಹಣಕಾಸು ಖರ್ಚಾಗುತ್ತೆ ರೈಟಾ ಓಕೆನಾ ಇದು ವಿಷಯ ತೊ ಅದಕ್ಕೋಸ್ಕರ ಅಲ್ಲಿ ಏನೇನು ವಸ್ತುಗಳನ್ನು ಇಟ್ಕೊಂಡಿದ್ದೀರಾ ಅದರ ಮುಖಾಂತರ ಅದು ರಿಸಲ್ಟ್ ಕೊಡಲಿಕ್ಕೆ ಶುರು ಮಾಡುತ್ತೆ ಈಗ ಎಣಿಸ್ಕೊಳ್ಳಿ ಅಲ್ಲಿ ನೀವು ಕಬ್ಬಿಣದ ವಸ್ತುಗಳನ್ನು ಅಂತ ಅಂತೇಳಿ ಕಬ್ಬಿಣದ ವಸ್ತುಗಳು ಈಗ ಈಗೇನದ್ದು ಸೂರ್ಯ ಡಿಸ್ಟರ್ಬೆನ್ಸ್ ಆದ ಕಬ್ಬಿಣದ ವಸ್ತುಗಳು ಬಂತು ಪ್ರಾಬ್ಲಮ್ ಆಯ್ತು ಈಗ ಹಾಗಾದರೆ ಬಾಹ್ಯ ಜಗತ್ತಿನ ಜೊತೆ ಫೈಟಿಂಗ್ ಕೂಡ ಆಗ್ಬೋದು ಅವ್ರ ಜೊತೆಗೆ ತೊಂದರೆಗಳು ಕ್ರಿ ಕ್ರಿಯೇಟ್ ಆಗ್ಬೋದು ಅಲ್ವಾ ಎಲ್ಲ ಒಂದು ಕಡೆ ಇರಿಟೇಟ್ ಆಗ್ಬೋದು ತುಂಬ ಜಾಸ್ತಿ ಇರಿಟೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ರೈಟಾ ಓಕೆನಾ ಈಗ ಅರ್ಥ ಇತ್ತು ತಕ್ಕ ಮಟ್ಟಿಗೆ ನಿಮಗೆ ಸೊ ಈ ಪರಿಸ್ಥಿತಿಯನ್ನು ನಾವು ಎದುರಿಸ್ಬೇಕಾಗುತ್ತೆ ಕೆಲವೊಂದು ಬಾರಿ ಹಾಗಾದರೆ ಒಳ್ಳೆ ವಾಸ್ತುತಜ್ಞರನ್ನ ಕರ್ಕೊಂಡು ಬಂದು ಅದರಲ್ಲೂ ಮಹಾವಾಸ್ತು ತಜ್ಞರು ಯಾರು ಅವರನ್ನು ಕರ್ಕೊಂಡು ಬಂದು ಏನಪ್ಪ ಇರಿಸ್ಬೋದು ಹೇಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಉಂಟು ಅವರ ಹತ್ರ ನೀವು ಮ್ಯಾನೇಜ್ ಮಾಡಿಸ್ಬೋದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ನೆಕ್ಸ್ಟ್ ಬಂದ ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಅಂದರೆ ಪೂರ್ವದ ಆಗ್ನೇಯ ಭಾಗ ಈಗ ಪೂರ್ವದ ಆಗ್ನೇಯ ಭಾಗ ಯಾಕೆ ಬೇಕು ನಮಗೆ ನಾನು ಮೊದಲು ಹೇಳಿ ಚರ್ನಿಂಗಿಗೆ ಸಂಬಂಧಪಟ್ಟಂತೆ ಅಲ್ವಾ ಚರ್ನಿಂಗ್ ಚರ್ನ್ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡಿದೆ ಚಿಂತೆಗೆ ಸಂಬಂಧಪಟ್ಟಂತೆ ಚರ್ನಿಂಗಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗಿದೆ ಚಿಂತೆ ಅಂದ್ರೇನು ಯಾವುದೋ ಒಂದು ಕೆಲಸ ಮಾಡಬೇಕು ಅದರ ಬಗ್ಗೆ ಒಂದು ಥಾಟ್ಸ್ ರೈಟಾ ಈ ರೀತಿ ಚಿಂತೆ ಉಂಟು ನನಗೆ ಓಕೆ ಚರ್ನಿಂಗ್ ಅಂದ್ರೇನು ಚರ್ನಿಂಗ್ ಅಂದರೆ ವಿಶೇಷ ರೀತಿಯಲ್ಲಿ ಅಲ್ಲಿ ಏನೋ ಒಂದು ನೀವು ಏನು ಹೇಳ್ತಾರೆ ನೀವು ಮಂಥನ ಮಾಡುವಂಥದ್ದು ಯಾವುದೇ ಒಂದು ವಿಚಾರದಲ್ಲಿ ನೀವು ಮಂಥನ ಮಾಡುವಂಥ ಯಾವುದೋ ಒಂದು ನೀವು ಮಂಥನ ಮಾಡುವಂಥ ಅದು ಬಂದು ಈ ಪಾರ್ಟ್ ಅಲ್ವಾ ಈ ಪಾರ್ಟ್ ಸರಿಯಾಗಿ ಉಂಟು ಈ ಪಾರ್ಟ್ ಚೆನ್ನಾಗಿದೆ ಪ್ರತಿಯೊಂದರಲ್ಲೂ ಕೂಡ ಒಂದು ಒಳ್ಳೆ ನಿಷ್ಕರ್ಷೆಯನ್ನು ತೆಗೆದು ನೀವು ಲೈಫಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಅದು ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ ಒಂದು ವೇಳೆ ನಿಮಗೆ ಆ ಕೆಪಬಿಲಿಟಿನೇ ಇಲ್ಲ ಅಂದಾಗ ಆ ಪಾರ್ಟ್ ಡಿಸ್ಟರ್ಬೆನ್ಸ್ ಇದೆ ಅಂತಲೇ ಅರ್ಥ ಆ ಪಾಟ್ ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ಗಳಾಗಿದೆ ಪ್ರಾಬ್ಲಮ್ಗಳಾಗಿದೆ ಅಂತಲೇ ಒಂದು ಇಂಡಿಕೇಷನ್ ಇದೆ ರೈಟ್ ತನೇ ಗೊತ್ತಾಯಿತು ಕರೆಯಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ

ಮಂಡ್ಯ ಮಂಡ್ಯ ನಕ್ಷತ್ರ ಯಾವದಮ್ಮ ನಿಮ್ದು ಓಕೆ ಮಕಾರ ನಕ್ಷತ್ರ ಸಿಂಹ ರಾಶಿ ಜಾತಕ ರೈಟಾ ಓಕೆ ನಿಮಗೆ ರಾಹು ದೇಶ ನಡೀತಾ ಅಂತ ಅಲ್ಲ ರಾಹು ದೇಶದಲ್ಲಿ ನಾನು ಹೇಳುವುದಕ್ಕಿಂತಲೂ ಪ್ರಶ್ನೆ ನೀವೇ ಕೇಳಿ ಅಮ್ಮ ನನಗೆ ಚೆನ್ನಾಗಿರುತ್ತೆ ಹೇಳಿ ಓಕೆ ಪ್ರಾಪರ್ಟಿ ಓಕೆ ಏನು ಇಶ್ಯೂ ಅನುಭವಿಸ್ತೀರಾ ಕೋರ್ಟ್ ಕಚೇರಿಗೆ ಹೋಗಿದಾ ಹೋಗಿಲ್ಲ ಸರ್ ಇನ್ನ ಹಾಕಿ ಹೋಗಬೇಕಾಗುತ್ತೆ ಹಾಕಿಲ್ಲ ನಾವು ಹಾಗೆ ಇದೆ ಎಲ್ಲ ಪೆಂಡಿಂಗ್ ಇದೆ ಇದು ಪೇರೆಂಟ್ಸ್ ಕಡೆದು ಹಂಗೆ ಇದೆ ಮದರ್ ಇಂದ ಇತ್ತು ಅದೇ ತರ ಇದೆ ಓಕೆ ಇಲ್ಲೇನಾಗುತ್ತಮ್ಮ ನೋಡಿ ಮ ರಾಹು ದಶನ ನಡೆಯುವಾಗ ಬಹಳಷ್ಟು ತೊಂದರೆಗಳನ್ನು ಮಾನಸಿಕ ರೀತಿಯಲ್ಲಿ ಅನ್ನು ಅನುಭವಿಸ್ತೀರ ಅಂತ ನಮ್ಮ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ ಸ್ವಲ್ಪ ಅಂತೂ ಅಲ್ಲಮ್ಮ ನೀವು ಆ ರೀತಿಯಾಗಿ ಬರ್ತೀರ ಗೀತಾ ಮೇಡಮ್ ಯಾಕೋ ಗೊತ್ತಿಲ್ಲಪ್ಪ ನನಗೆ ಯಾಕೆ ಈ ಸಮಸ್ಯೆ ಬರ್ತಾ ಉಂಟಿಗೆ ಈ ಪರಿಸ್ಥಿತಿ ಅಲ್ವಾ ಯಾವುದು ಬೇಡ ಅನ್ಸ್ಬೋದಮ್ಮ ಒಂದು ಕೆಲವೊಂದು ಬಾರಿ ಯಾಕಂದರೆ ಅಲ್ಲಿ ಏನಾಗುತ್ತೆ ಗೊತ್ತಾ ಅಲ್ಲಿ ರಾಹು ದಶನ ನಡೀತಾ ಉಂಟು ಗುರುವಿನಿಂದ ನೆಗೆಟಿವ್ ರಿಸಲ್ಟ್ ಉಂಟು ಚಂದ್ರನಿಂದ ನೆಗೆ ನೆಗೆಟಿವ್ ರಿಸಲ್ಟ್ ಉಂಟು ಆನಂತರ ಕುಜನಿಂದ ನೆಗೆಟಿವ್ ರಿಸಲ್ಟ್ ಉಂಟು ಆನಂತರ ಶುಕ್ರನಿಂದ ನೆಗೆಟಿವ್ ರಿಸಲ್ಟ್ ಉಂಟು ಸೊ ಇದು ಏನಾಯ್ತು ಈಗ ಅದು ನಿಮ್ಮ ಮದುವೆ ಜೀವನದಲ್ಲಿ ಮೇ ಮದುವೆ ಜೀವನದ ಮೇಲೆ ಕೂಡ ನಿಮ್ಮ ವಿಶೇಷ ಬಹುಶಃ ವ್ಯತಿರಿಕ್ತ ಪರಿಣಾಮನ ಬೀರ್ತದಮ್ಮ ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಮ್ಮ ನೋಡೋಣ ಯಾವ ರಿಸಲ್ಟ್ ಬರುತ್ತೆ ಅಂತ ರೈಟ್ ಅಮ್ಮ ಓಕೆ ಸೊ ಏನು ಮಾಡಬೇಕು ನಾನು ಹೇಳೋದಾದ್ರೆ ಪ್ರತಿ ಶನಿವಾರ ಶನಿವಾರ ದಿವಸ ಒಂದು ನಾಲ್ಕು ಕಿಲೋ ಕಪ್ಪು ಉದ್ದು ಕಪ್ಪು ಉದ್ದು ಗೊತ್ತಾಗುತ್ತಮ್ಮ ನಿಮಗೆ ಆ ಕಪ್ಪು ಉದ್ದನ್ನ ನಾಲ್ಕು ಕಿಲೋ ಕಪ್ಪು ಉದ್ದನ್ನ ತಂದು ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿ ಮಾಡಿಬಿಡಿಮ್ಮ ಅಷ್ಟೇ ಓಕೆನಾ ಯಾರಿಗಾದರೂ ದಾನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡಬಲ್ಲದು ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಇದರ ಮುಖಾಂತರ ಪಡೆಯಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ನಾನು ಹೇಳುದಾದ್ರೆ ಕಪ್ಪು ಉದ್ದನ ನೀವು ಬೇಕಾದ್ರೆ ಎಣಿಸಿಕೊಳ್ಳಿ ಯಾವುದಾದ್ರು ಅನಾಥಾಶ್ರಮಕ್ಕೆ ಹೋದ್ರಿ ಅಲ್ಲಿ ಬೇಕಾದರೂ ಕೊಟ್ಟು ಬರ್ಬೋದು ನೀವು ಕಪ್ಪು ಉದ್ದಿನ ಜೊತೆಗೆ ಅವರಿಗೆ ಅಕ್ಕಿ ಬೇಕು ಬೇಳೆ ಬೇಕು ಅದನ್ನು ಕೊಟ್ಟು ಬನ್ನಿ ಕಪ್ಪು ಉದ್ದನ್ನು ಅದರ ಜೊತೆ ಕೊಡಿ ಆದರೆ ಕಪ್ಪು ಉದ್ದು ಒಂದನ್ನೇ ತೆಗೆದುಕೊಳ್ಳಿಕ್ಕಿಲ್ಲ ಅವ್ರು ರೈಟಾ ಇದನ್ನ ಮಾಡಿದ್ರ ಮುಖಾಂತರ ಏನಾಗುತ್ತೆ ನಿಮಗೆ ಬಂದಂಥ ಒಂದಷ್ಟು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡು ಬರ್ಬೋದು ಪೇಷನ್ಸ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದೇನೋ ತೊಂದರೆ ಅದು ನಿವಾರಣೆ ಆಗ್ಬೋದಮ್ಮ ಇಷ್ಟೇ ರೆಮಿಡಿ ಬೇರೆ ಯಾವ್ದು ಕೂಡ ಬೇಕಾಗಿಲ್ಲ ಸ್ವಲ್ಪ ಇದನ್ನು ಶನಿವಾರ ಶನಿವಾರ ದಿವಸ ಕಂಟಿನ್ಯೂ ಮಾಡ್ಕೊಳ್ಳಿ ಒಂದು ಎಂಟು ಶನಿವಾರ ಆದ್ರೂ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅನುಭವಿಸ್ತೀರಮ್ಮ ಒಂದೇ ಒಂದು ಮಾತು ಮಾತೇಳ್ತೀನಿ ಕೇಳಿಸ್ಕೊಳ್ಳಿಮ ಏನು ಗೊತ್ತಾ ಯಾಕೋ ಗೊತ್ತಿಲ್ಲ ನೀವು ತುಂಬಾ ನಿಮಗೆ ತುಂಬ ಸಿಟ್ಟಿನ ಸ್ವಭಾವದವರಾಗಿರ್ತೀರ ನೀವು ಗೀತಾ ಅಂತ ಹೆಸರು ಇಟ್ಕೊಂಡಿದ್ರ ಸಿಟ್ಟು ತುಂಬಾ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ತುಂಬಾನೆ ಪೇಷನ್ಸ್ ಮುಖ್ಯಮ್ಮ ಎಷ್ಟು ಪೇಷನ್ಸ್ ಅನ್ನ ಇಟ್ಕೊಳ್ತೀರಾ ಅಷ್ಟು ಒಳ್ಳೆ ರೀತಿಯ ಲೈಫಲ್ಲಿ ಮುಂದುವರಿತೀರಾ ಇಲ್ಲಾಂದ್ರೆ ನೀವು ನೀವು ನಡೆದುಕೊಂಡು ಬಂದಂತ ದಾರಿ ನೋಡಿಮಾ ಎಲ್ಲಿವರೆಗುಂಟು ಅದೇನು ಸಮಸ್ಯೆ ಅನುಭವಿಸ್ತೀರಮ್ಮ ಅರ್ಥ ಆಗುತ್ತಾ ನಿಮಗೆ ಎಲ್ಲ ಎಲ್ಲ ಬುದ್ಧಿ ಬಂದಿದೆ ಏನ್ ಮಾಡ್ಬೇಕಂತ ಸೊ ಈಗ ಕೂಡ ಏನಾಗುತ್ತೆ ಈಗ ನೋಡಿ ಈಗ ಏನಾಗುತ್ತೆ ನಿಮ್ಗೆ ಐವತ್ತರ ಸ್ಥಿತಿ ಸ್ಟಾರ್ಟ್ ಆಗಿದೆ ಬಟ್ ಅಲ್ಲಿ ಮತ್ತೆ ಕೂಡ ನೆಗೆಟಿವ್ ಉಂಟು ಅಂತ ಇಂಡಿಕೇಶನ್ ಇದೆ ಪ್ರಾಬ್ಲಮ್ ಉಂಟಲ್ಲಿ ಹಾಗಾದ್ರೆ ನಾನು ಹೇಳಿದಂತ ಈ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮಾ ಒಂದು ಒಳ್ಳೆ ರಿಸಲ್ಟ್ ಅನ್ನು ಮಾ ಒಳ್ಳೇದಾಗಲಿ ತಾಯಿ ಕರೆ ಮಾಡಿದಕ್ಕೆ ತುಂಬಾ ಎಸ್ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಧನ್ಯವಾದಗಳು ತಮಗೆ ರೈಟ್ ಓಕೆ ಬಂದ ತೋ ಗೊತ್ತಾಯ್ತು ಈಗ ಪೂರ್ವದ ಆಗ್ನೇಯ ಭಾಗ ಪೂರ್ವದ ಆಗ್ನೇಯ ಯಾಕೆ ಬೇಕು ಚರ್ನಿಂಗಿಗೆ ಬೇಕಾಗಿ ಅಲ್ವಾ ಈಗ ಒಂದು ವಿಚಾರ ಯಾವುದೋ ಒಂದು ವಿಷಯ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡಬೇಕು ಹಾಗಾದರೆ ಆ ಬಿಸ್ನೆಸ್ನ ಒಳ ಹೂರಣ ಏನಿದೆ ಆ ಬಿಸ್ನೆಸ್ ಯಾವ ರೀತಿ ಮಾಡ್ಬೋದು ಆ ಬಿಸ್ನೆಸ್ನ ಒಳಿತು ಕೆಡುಕುಗಳೇನು ಆ ಬಿಸ್ನೆಸ್ ಮಾಡಲಿಕ್ಕೆ ನಮ್ಮಲ್ಲಿ ಏನು ಕ್ಯಾಪಿಟಲ್ ಇರಬೇಕು ಅದೆಲ್ಲವೂ ಕೂಡ ನೀವು ಚರ್ನ್ ಮಾಡೋದಂತ ಏನುಂಟು ನೋಡಿ ಅದು ಇಲ್ಲಿಂದ ಬರುವಂಥದ್ದು ಓಕೆನಾ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಒಂದು ಸ ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲಿ ಇಂಥದ್ದನ್ನು ಉಪಯೋಗ ಮಾಡಬೇಕು ಇಂಥದ್ದನ್ನು ಪ್ರಯೋಗ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿಕೊಂಡು ನೀವೇನಾದರೂ ಪ್ರೊಸೀಡ್ ಆಗೋದಾದರೆ ಖಂಡಿತ ಸಕ್ಸಸ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಏನು ಮಾಡ್ತಾರೆ ಯಾವುದೋ ಒಂದು ಪುಸ್ತಕದಲ್ಲೇ ಸಾರಾಂಶವನ್ನು ಇಟ್ಟುಕೊಂಡೇ ಚರ್ನ್ ಮಾಡ್ತಾ 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 ಬರೀಲಿಕ್ಕೆ ಕೆಪಬಿಲಿಟಿ ಬರುತ್ತೆ ಯಾವಾಗ ಈಸ್ಟ್ ಆಫ್ ಸೌತ್ ಈಸ್ಟ್ ಕೋರ್ನ ಸರಿಯಾಗಿದ್ದಾಗ ಏನು ಸಮಸ್ಯೆ ಆಗೋಲ್ಲ ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಈ ಪಾರ್ಟ್ ಯಾವುದಕ್ಕೆ ಬೇಕಾಗಿ ಒಂದು ಟಾಯ್ಲೆಟ್ ಮಾಡ್ಕೊಳ್ಳಲಿಕ್ಕೆ ಬೇಕಾಗಿ ಈ ಪಾರ್ಟ್ ಕೆಲಸ ಮಾಡುತ್ತೆ ಆನಂತರ ನಿಮ್ಮ ಮನೆ ವಾಷಿಂಗ್ ಮೆಷಿನನ್ನು ಇಟ್ಕೊಳ್ಳೋದು ಬಹಳಷ್ಟು ಒಳ್ಳೆಯ ಪರಿಣಾಮವನ್ನು ಅದು ಬೀರಬಲ್ಲದು ವಾಷಿಂಗ್ ಮಿಷಿನ್ ಇಲ್ಲಿರ್ಬೇಕು ವಾಷಿಂಗ್ ಮೆಷಿನ್ ಇಲ್ಲದಾಗ ಭಾಳಷ್ಟು ಒಳ್ಳೆಯ ಪರಿಣಾಮ ಬೀರುತ್ತೆ ಹಾಗೇನಾಗುತ್ತೆ ವಾಷಿಂಗ್ ಮಿಷಿನ ಇಟ್ಟು ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ ಚರ್ನ್ ಮಾಡ್ತಾ ಮಾಡ್ತಾ ಅದರಲ್ಲಿ ಏನೂ ವಿಷ ಬರಬೇಕು ಅದು ಹೊರಟೋಗುತ್ತಲ್ವಾ ವಾಷಿಂಗ್ ಮೆಷಿನ್ ಇಟ್ಕೊಂಡಾಗ ಕೂಡ ಅದೇ ಆಗುತ್ತೆ ವಾಷಿಂಗ್ ಮಿಷಿನ್ ಹಾಕ್ತೀರಾ ಅದರಲ್ಲಿ ಬಟ್ಟೆ ಆಗಿದೆ ಬಟ್ಟೆ ಏನು ಮಾಡಿದೆ ಕೊಳೆ ಹೊರಟೋಗುತ್ತೆ ಬಟ್ಟೆ ಫಳಫಳ ಅಂತ ಹೊಳೆಯುತ್ತೆ ಸೇಮ್ ರಿಸಲ್ಟ್ ಇಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇಲ್ಲಾಂದರೆ ಅಲ್ಲಿ ನೀವು ಈ ಹಾಲನ್ನು ಸುಳಿಯುವಂಥ ಕೆಲಸ ಓಕೆ ಅದನ್ನು ಕೂಡ ಇಲ್ಲಿ ಮಾಡಿದರೆ ಅದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ಶುರು ಮಾಡುತ್ತೆ ಯಾನ್ ಏನು ಬೇಕಾದ್ರೂ ನೀವು ಮಾಡ್ಕೊಂಡು ನೋಡ್ಬೋದು ಅಂತ ಹೇಳಿದ್ರೆ ಬಟ್ ಆ ಪಾಟಲ್ಲಿ ಯಾವುದೇ ಕಾರಣಕ್ಕೂ ಬ್ಲೂ ಕಲರ್ ಬರಬಾರ್ದು ಅಂತ ಇಂಡಿಕೇಷನ್ ಬ್ಲೂ ಕಲರ್ ಜಾಸ್ತಿ ಡಾರ್ಕ್ ಬ್ಲೂ ಕಲರ್ ಬಂದಾಗ ರಿಮೂವ್ ಮಾಡಬೇಕಾದಿತ್ತು ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕೆಲಸನೇ ಮಾಡಲ್ಲ ಕ್ರೀಮ್ ಕಲರ್ ಕೆಲಸ ಮಾಡುತ್ತೆ ಅದು ಪರವಾಗಿಲ್ಲ ಅಂತ ಹೇಳ್ತೇನೆ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ಎಣಿಸ್ಕೊಳ್ಳಿ ಇದೇ ಪಾರ್ಟಲ್ಲಿ ಎಕ್ಸಾಕ್ಟ್ ಇಲ್ಲಿನೇ ನಿಮ್ಮ ಗ್ಯಾಸ್ ಸ್ಟವ್ ಬಂದ್ಬಿಡ್ತೀಗ ಏನು ಅಡುಗೆ ಮಾಡ್ತೀರಾ ಸ್ಟವ್ ಅಲ್ಲಿನೇ ಬಂದ್ಬಿಡ್ತು ಈಗ ಹಣಕಾಸು ಎಲ್ಲಿಂದ ಬರುತ್ತೆ ನಿಮಗೆ ಮಾತಾಡೋದ್ರ ಮುಖಾಂತರ ಹಣಕಾಸು ಬರುತ್ತೆ ಚರ್ನ್ ಮಾಡೋದ್ರ ಮುಖಾಂತರ ಹಣಕಾಸು ಬರುತ್ತೆ ಬೇರೆಯವರಿಗೆ ಸಲಹೆಯನ್ನು ಕೊಡೋದ್ರ ಮುಖಾಂತರ ಹಣಕಾಸು ಬರುತ್ತೆ ಅನ್ಯತಾ ಬರಲ್ಲ ಅದೇ ಕೆಲಸವನ್ನು ನೀವು ಮಾಡ್ಕೊಂಡಿದ್ರೆ ಆಗ ಈಸ್ಟ್ ಆಫ್ ಸೌತ್ ಈಸ್ಟಲ್ಲೇ ನಿಮ್ಮ ಫ್ಲೇಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಅರ್ಥ ಆಯ್ತು ಅಂದಿಟ್ಕೊಳ್ತೀನಪ್ಪ ಇದು ಈಸ್ಟ್ ಆಫ್ ಸೌತ್ ಈಸ್ಟ್ ನ ಒಂದು ಮಹಿಮೆ ಅಲ್ವಾ ಅದೇ ಇರುವಂಥದ್ದು ಚರ್ನ್ ಮಾಡಬೇಕು ಅಲ್ವಾ ಒಂದಷ್ಟು ಅಲ್ವಾ ಏನು ನೀವು ಈ ಹಾಲ ಅಲ್ಲ ಇದೋ ಇದು ಮಜ್ಜಿಗೆಯನ್ನು ಕಡಿತೀರಲ್ಲ ಮಜ್ಜಿಗೆಯನ್ನು ಕಡಿಯುವಂಥದ್ದೇನು ಅದು ಇಲ್ಲಿಂದ ರೈಟ್ ಆ ಮಜ್ಜಿಗೆಯನ್ನು ಏನು ಬೆಣ್ಣೆ ತೆಗೀತೀರಾ ಅದು ಇಲ್ಲಿಂದ ಬರುವಂಥದ್ದು ಅಲ್ಲ ಮಜ್ಜಿಗೆಯನ್ನು ಕಡಿತಾ 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 ಕಡಿತ ಕೊನೆಗೇನು ಬೆಣ್ಣೆ ಬರುತ್ತೆ ಸೇಮ್ ಟು ಸೇಮ್ ಅದೇ ಪ್ರೊಸೀಜರ್ ನಿಮ್ಮ ಮನಸ್ಸಲ್ಲಿ ಚರ್ನಿಂಗ್ ಮಾಡ್ತಾ 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 ಕೊನೆಗೆ ಬೆಣ್ಣೆ ಬರುತ್ತೆ ಹಾಗಾದರೆ ನಿಮ್ಮೊಂದು ಐಡಿಯಾ ಸಿಕ್ತೀಗ ನಾನೇನು ಮಾಡಬೇಕು ಬಿಸ್ನೆಸ್ ಹೇಗೆ ನಡೆಸಬೇಕು ಕೆಲಸ ಹೇಗೆ ಮಾಡಬೇಕು ಯಾವ ವಿಚಾರದಲ್ಲಿ ಕೂಡ ಒಂದು ಬೆಣ್ಣೆ ಬರುವಂಥ ಕೆಲಸ ಇಲ್ಲಿಂದ ಬರುತ್ತೆ ನಿಮಗೆ ರೈಟ್ ತಾನೆ ಅಥವಾ ಅದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಬರುವ ಒಂದು ವೇಳೆ ಅದು ಇಲ್ಲ ಅಂತ ಇಟ್ಕೊಂಡು ಬೆಣ್ಣೆನೂ ಇಲ್ಲ ಮಜ್ಜಿಗೆನೂ ಇಲ್ಲ ಹಾಲು ಕೂಡ ಇಲ್ಲ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಯಾವುದು ಕೂಡ ಇಲ್ಲ ಯಾವಾಗಲೂ ನೋಡಿ ಜಗಳನೇ ಯಾವ ಅಲ್ಲ ಮನೆ ಮನೆಯವರನ್ನ ನೋಡಿದಾಗ ಒಂದಷ್ಟು ಕೋಪಿಸ್ತರಾಗಿರ್ತಾರೆ ಮಾತಾಡಿದರೆ ಸಾಕು ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ನೀನೇನು ಮಾತಾಡೋದು ನನಗೆಲ್ಲ ಗೊತ್ತಿದೆ ನೀನು ಹೇಳಬೇಕಂತಿರಲಿಲ್ಲ ನಿನ್ನ ಹತ್ರ ಕೇಳಿಕೊಂಡು ಬಿಸ್ನೆಸ್ ಮಾಡ್ಬೇಕಂತೇನಿಲ್ಲ ನಾನು ಮುಂಚೆ ಎಲ್ಲ ಮಾಡಿ ಬಂದಿದ್ದೇನೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ಈ ರೀತಿ ಎಲ್ಲ ಮಾತುಕತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಆರೋಗ್ಯಕರವಾಗಿ ಕುಳಿತುಕೊಂಡು ನೀವೇನಾದರೂ ಆ ಬಿಸ್ನೆಸ್ ಬಗ್ಗೆ ಥಾಟ್ಸ್ ತೊಗೊಂಡು ಬಂದು ಆ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ಅದು ಸಕ್ಸಸ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಅವಾಗೇನ ಅರ್ಥ ಆಯಿತು ಅಂದ್ಕೊಳ್ಳಿ ದಿನಪ್ಪ ಇದು ಈಸ್ಟ್ ಆಫ್ ಸೌತ್ ಈಸ್ಟ್ನ ಒಂದು ಮಹಿಮೆ ಈ ರೀತಿಯಾಗಿರುವಂಥದ್ದು ಆ್ಯಂಟಿಯಾಗೆಲ್ಲ ಆಂಟಿಯಾಗೆಲ್ಲ ಅಲ್ಲಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಅಂತೂ ಆಗುತ್ತೆ ನಿಮಗೆ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ತಿರುಗಬೇಕಾದಂತಹ ಅನಿವಾರ್ಯತೆ ಅಂದರೆ ಏನಾಗುತ್ತೆ ಸ್ಟಾರ್ಟಪ್ ಪಾಯಿಂಟಿಗೆ ಅದೇನು ಚರ್ನ್ ಮಾಡಬೇಕು ಅದು ಆ ಬರ್ತಾನೆ ಇಲ್ಲ ಸ್ಟಾರ್ಟಪ್ ಪಾಯಿಂಟಿಗೆ ಮೊದಲನೇ ಪಾಯಿಂಟಿಗೆ ಅಂದರೆ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಬೇಕು ಆ ಪಾಯಿಂಟಿಗೆ ನಿಮಗೆ ಅದೇನು ಸ್ಟಾರ್ಟ್ ಮಾಡಿ ಅದು ಬರ್ತಾನೆ ಇಲ್ಲ ಅಂತ ಇದು ಅದು ಆಗ್ತಾನೇ ಇಲ್ಲ ನಿಮಗೆ ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಯ್ತು ಓಕೆ ಇದು ವಿಷಯ ಅಂತ ಹೇಳ್ತೇನೆ ಅರ್ಥ ಆಯ್ತು ಈಗ ನಿಮಗೆ ನೆಕ್ಸ್ಟ್ ಬಂದ ಮೇಡಮ್ ಆಗ್ನೇಯದ ಭಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಜಾಗ ಆಗ್ನೇಯದ ಭಾಗ ಯಾಕಂದರೆ ಇವತ್ತು ಜಾಸ್ತಿ ಕಂಪ್ಲೇಂಟ್ ಇರುವುದೇ ಇಲ್ಲಿಂದ ಆಗ್ನೇಯ ಭಾಗದಿಂದ ನನ್ನ ಹಣ ಬ್ಲಾಕ್ ಆಗಿದೆ ಹಣ ಬರ್ತಾ ಇಲ್ಲ ಸ್ಯಾಲ್ರಿ ಕೊಡ್ತಾ ಇಲ್ಲ ಲಾಭವೇ ಇಲ್ಲ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ತುಂಬಾ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೇನೆ ಅಥವಾ ಯಾರಿಗೂ ಸಹಾಯ ಮಾಡಿದ್ದೇನೆ ಅವರು ಹಣ ಕೊಡ್ತಾನೆ ಇಲ್ಲ ಬ್ಲಾಕ್ ಆಗಿಬಿಡ್ತದೆ ಈ ಪರಿಸ್ಥಿತಿ ಇಲ್ಲಿ ಈ ಪ ಆಗ್ನೇಯ ಪಾರ್ಟಿಗೆ ಸಂಬಂಧ ಯಾಕಂದರೆ ಅದು ಮನಿ ಫ್ಲೋನ ಜಾಗ ಅದು ಮನಿ ಫ್ಲೋ ಆಗಬೇಕಲ್ಲಿಂದ ಹಣಕಾಸು ಬರಬೇಕಲ್ಲಿಂದ ಅದಕ್ಕೋಸ್ಕರ ಆ ಪಾಠನ ಆದಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕಾದ್ರೆ ಅತಿ ಅನಿವಾರ್ಯ ಅಂತ ಹೇಳ್ತೇನೆ ಆ ಪಾಟೇನಾದ್ರೂ ಇಷ್ಟು ಪಾಟ್ ಕಟ್ಟಾಗಿ ಈಗ ಅಲ್ವಾ ಕಟ್ಟಾಗಿ ಹೋಯ್ತು ಆ ಪಾಟೀಗ ಆನಂದರಲ್ಲಿ ನೀರಿನ ಸೆಲೆ ಬಂದುಬಿಡ್ತು ಟಾಯ್ಲೆಟ್ ಬಂದುಬಿಡ್ತು ಟಾಯ್ಲೆಟ್ ಪಿಟ್ಟು ಬಂದುಬಿಡ್ತು ಅಲ್ಲಿಂದಲೇ ಹರಿದು ಹೋಗ್ತಾ ಉಂಟು ಬ್ಲೂ ಕಲರ್ ಬಂತು ಬ್ಲ್ಯಾಕ್ ಕಲರ್ ಬಂತು ಅಲ್ವಾ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀವಿ ಯಾವುದೇ ಕಾರಣ ನಿಮ್ಮನ್ನದ್ದು ಬಿಡುವುದಿಲ್ಲ ಅದು ಅಲ್ಲೋ ಅದಕ್ಕೆ ಗೊತ್ತಿರ್ತಾ ಏನು ಅಂತ ಹಣಕಾಸು ಹೋಯಿತು ಅಂತಾರ್ದು ಹಣಕಾಸು ಏನಾಯಿತು ಅಲ್ಲಿ ಖರ್ಚಾಗ್ತಾ ಹೋಗ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಅಲ್ಲ ಇಲ್ಲಿ ಫ್ಲೇಮನ್ನು ಇಟ್ಕೊಳ್ಬೇಕಂತ ಅಂತ ಹೇಳಿದಾರೆ ಅಂದರೆ ನಿಮ್ಮ ಅಡುಗೆ ಮಾಡುವಂಥ ಗ್ಯಾಸ್ ಸ್ಟವ್ ಏನು ಅದು ಇಲ್ಲಿನೇ ಬರಬೇಕು ಅಂತ ಹೇಳಿದರೆ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡ್ಕೊಳ್ಬೇಕು ದಕ್ಷಿಣಕ್ಕೆ ಮುಖ ಮಾಡಿ ಕೂಡ ಅಡುಗೆ ಮಾಡ್ಕೊಳ್ಬೋದು ಯಾರೆಲ್ಲ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡ್ತಾರೆ ಅವರು ವಿಶೇಷ ರೀತಿಯಲ್ಲಿ ಆಗಿರ್ತಾರೆ ತುಂಬಾ ಕೋಪ ಮಾಡಿಕೊಂಡು ಅಡುಗೆ ಮಾಡ್ತಾರೆ ಅದರ ಮುಖಾಂತರ ಮನೆಯವರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುವ ಸಾಧ್ಯತೆಗಳು ಇದ್ದೇ ಇರ್ತವೆ ಅನಂತರ ಅಡುಗೆಯಲ್ಲಿ ಖಾರ ಜಾಸ್ತಿ ಯೂಸ್ ಮಾಡ್ತಾರೆ ಇಂಡಿಕೇಶನ್ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡಿದಾಗ ಇಲ್ಲಿಂದ ಕೂತ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡಿದಾಗ ಅದೇ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಿದಾಗ ಪರವಾಗಿಲ್ಲ ಒಂದೇ ರೀತಿಯಾದಂತಹ ಅಡುಗೆ ಮಾಡ್ತಾರೆ ಅದು ಆರೋಗ್ಯಕರವಾಗಿರ್ತದೆ ಆರೋಗ್ಯಕ್ಕೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಬೇಕು ಅದು ಬಹಳ ಚೆನ್ನಾಗಿರ್ತದೆ ಇದು ವಿಷಯ ಅಂತ ಹೇಳಿದೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಹಾಗಾದ್ರೆ ಸೌತ್ ಈಸ್ಟ್ ಒಂದು ಯಾಕೆ ಬೇಕು ಹಣಕಾಸಿನ ಫ್ಲೋಗೆ ಬೇಕಾಗಿ ಬೇಕು ಹಣಕಾಸು ಫ್ಲೋ ಆಗ್ತಾ ಇಲ್ಲ ಬರ್ತಾನೆ ಇಲ್ಲ ಸ್ಯಾಲರಿ ಬ್ಲಾಕ್ ಆಗಿದೆ ಯಾರಿಗೂ ಕೊಟ್ಟು ಬ್ಲಾಕ್ ಆಗಿದೆ ಇನ್ನೇನು ಸಮಸ್ಯೆ ಆಗಿದೆ ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ನಾನು ಹೇಳಿದ್ರೆ ಬ್ಲಾಕ್ ಕಲರ್ ಬ್ಲೂ ಕಲರ್ ನೀರಿನ ಅಂಶ ಅಲ್ವಾ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಆನಂತರ ಆ ಪಾಟ್ ತಗ್ಗಾಗಿದ್ದಾಗ ಆ ಪಾಟ್ ತಗ್ಗಾಗಿದೆ ಎಲ್ಲ ಫ್ಲೋರ್ಗಿಂತಲೂ ಪಾರ್ಟೇ ತಗ್ಗಾಗಿದೆ ಆಗ್ನೇಯ ಭಾಗ ತಗ್ಗಾಗಿದೆ ಆಗ ಕೂಡ ಸಮಸ್ಯೆ ಆಯಿತು ಟಾಯ್ಲೆಟ್ ಪಿಟ್ ಮಾಡ್ಕೊಂಡ್ರಿ ಅದು ಕೂಡ ಸಮಸ್ಯೆ ಆಯಿತು ಅಥವಾ ಈ ಪಾರ್ಟಲ್ಲಿ ಏನೊಂದು ಹಳ್ಳ ಹರಿದು ಹೋಗ್ತಾ ಉಂಟು ಅಲ್ವಾ ಇಲ್ಲಿಂದ ಹೀಗೆ ಹಳ್ಳ ಹರಿದು ಹೋಗ್ತಾ ಉಂಟು ಅದು ಕೂಡ ಸಮಸ್ಯೆ ಆಯ್ತು ಈಗ ಅದು ಕೂಡ ಪ್ರಾಬ್ಲಮ್ ಈಗ ಅಲ್ವಾ ಹಳ್ಳ ಹರಿಲಿಕ್ಕಿನ್ನ ಆನಂತರ ಅಥವಾ ಇಲ್ಲಿನಿಂದ ಮನೆ ಗೋಡೆ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ಮನೆ ಕಂಪೌಂಡ್ ಬಂದಿದೆ ಆ ಕಂಪೌಂಡ್ನ ಕಂಪೌಂಡ್ನ ಹಿಂದ್ಗಡೆಗೆ ಹಳ್ಳ ಹರಿತಾ ಉಂಟು ಈಗ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯಿತು ಸೊ ಇದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ ಹಣಕಾಸಿನಲ್ಲಿ ಸ್ಟೆಬಿಲಿಟಿ ಬೇಕಾದ್ರೆ ಈ ಪಾರ್ಟ್ ಬಹಳ ಚೆನ್ನಾಗಿರ್ಬೇಕು ಯಾವತ್ತಿದ್ರೂ ಕೂಡ ಈ ಪಾರ್ಟ್ ಚೆನ್ನಾಗಿಲ್ಲ ಅಂದರೆ ಹಣಕಾಸು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣಕಾಸು ರೂಪದಿಂದ ವಿರೂಪವಾಗುತ್ತೆ ಇದು ಇಂಡಿಕೇಶನ್ ಅರ್ಥ ಇದೆ ನಿಮಗೆ ರೂಪ ಇದ್ದದ್ದು ವಿರೂಪ ಆಗುತ್ತೆ ಈ ಪಾರ್ಟ್ ಸರಿ ಇಲ್ಲದಾಗ ಈ ಪಾರ್ಟ್ ಕೂಡ ಇಲ್ಲಿ ಕೂಡ ಈ ಪಾರ್ಟ್ ಕೂಡ ಸೌತ್ 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 ಈಸ್ಟ್ ಸೌತ್ ಈಸ್ಟ್ ಇಷ್ಟು ಪಾರ್ಟ್ ಕೂಡ ಇಷ್ಟು ಪಾರ್ಟ್ ಕೂಡ ಚೆನ್ನಾಗಿಲ್ಲದಾಗ ಹಣಕಾಸಿನ ವಿಚಾರಗಳು ಏನಾಗ್ತವೆ ವಿರೂಪಗೊಳ್ಳಿಕೆ ಸ್ಟಾರ್ಟ್ ಆಗ್ತವೆ ನಿಮ್ಮ ರೂಪ ಸಮೇತ ವಿರೂಪಗೊಳ್ಳಿಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀವು ಬಲ ಕಳ್ಕೊಂಡ್ಬಿಡ್ತೀರಾ ಅಲ್ವಾ ನೀವು ನಿಸ್ತೇಜರಾಗಿಬಿಡ್ತೀರಾ ಬಿಡ್ತೀರಾ ಹಣಕಾಸೆ ಇಲ್ಲ ಸಪುರ 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 ನಿಸ್ತೇಜ ಪೌಷ್ಟಿಕ ಏನಿಲ್ಲ ಏನು ಮಾಡಿ ಗೊತ್ತಲ್ಲ ಟೆನ್ಷನ್ ವಿಪರೀತ ರೀತಿಯಲ್ಲಿ ಬಂದುಬಿಡ್ತು ಆಗ ರೂಪ ಹೋಗಿ ವಿರೂಪಕ್ಕೆ ಕನ್ವರ್ಟ್ ಆಗ್ತೀರಾ ಅರ್ಥ ಇದೆ ನಿಮಗೆ ಓಕೆನಾ ಸರಿ ಗೊತ್ತಾಯ್ತು ಈಗ ಹಾಗಾದರೆ ನೀವೇನು ಮಾಡಬೇಕಿಲ್ಲಿ ಆಗ್ನೇಯ ಭಾಗದಲ್ಲಿ ನೋಡ್ಕೊಳ್ಳಿ ಯಾರಾದರೂ ವಾಸ್ತವ ಜನ ಕರ್ಸ್ಕೊಂಡು ಬಂದು ಸರಿ ಮಾಡಲಿಕ್ಕೆ ಉಂಟು ಮಾಡಿಕೊಳ್ಳಿ ಆಗ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ನಿವಾರಣೆಗೆ ಸ್ಟಾರ್ಟ್ ಆಗಿದೆ ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಂದ ಅನಿವಾರ್ಯ ಸಣ್ಣ ಸಣ್ಣ ವಸ್ತುಗಳು ಕೂಡ ತೊಂದರೆಯನ್ನು ಕೊಡಬಲ್ಲದು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇಲ್ಲಿ ಮಿಕ್ಸಿ ಬಂತ ಅಂತ ಇಟ್ಕೊಳ್ಳಿ ಮಿಕ್ಸಿ ಓಕೆ ಈಗ ಆಗ್ನೇಯ ಭಾಗ ನಿಮಗಂತೂ ಗೊತ್ತಿಲ್ಲ ಇಲ್ಲಿ ಬರ್ತದಂತ ನಾನೀಗ ಇಲ್ಲಿ ತೋರಿಸಿದ್ದೇನೆ ಓಕೆ ಬಟ್ ನಿಮ್ಮ ಆಗ್ನೇಯ ಭಾಗ ಒಂದು ವೇಳೆ ಅದು ಶಿಫ್ಟ್ ಆಗ್ಬಿಡ್ತು ಈಚೆ ಬಂದುಬಿಡ್ತು ಅಥವಾ ಆಚೆನೇ ಹೋಗಿಬಿಡ್ತು ಅಲ್ಲಿ ಮಿಕ್ಸಿ ಮಿಕ್ಸಿ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ಓಕೆ ಮಿಕ್ಸಿ ಮಿಕ್ಸಿಯನ್ನು ಇಲ್ಲಿ ಇಟ್ಕೊಂಡ್ರಿ ಗ್ರೈಂಡರ್ ಅನ್ನ ಅಲ್ಲಿ ಇಟ್ಕೊಂಡ್ರಿ ಅಲ್ಲಿ ಆಕ್ಚುಲಿ ಮಿಕ್ಸಿ ಮತ್ತೆ ಗ್ರೈಂಡರ್ನ ಈ ಪಾರ್ಟಲ್ಲಿ ಇಟ್ಕೊಳ್ಬೇಕು ಈಸ್ಟ್ ಆಫ್ ಸೌತ್ ಈಸ್ಟ್ ಅಲ್ಲಿ ಈಸ್ಟ್ ಆಫ್ ಸೌತ್ ಇಂಡ್ ಮಿಕ್ಸಿ ಗ್ರೈಂಡರ್ ವಾಷಿಂಗ್ ಮಿಷಿನ್ ಇದು ಮೂರಕ್ಕೆ ಸಂಬಂಧಪಟ್ಟ ಜಾಗ ಅಥವಾ ಟಾಯ್ಲೆಟ್ ಮಾಡ್ಕೊಳ್ಬೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಜಾಗ ಒಂದು ವೇಳೆ ಮಿಕ್ಸಿ ಗ್ರೈಂಡರ್ ಇಲ್ಲಿ ಬಂದ್ಬಿಡ್ತೀಗ ಆಗ್ನೇಯದಲ್ಲಿ ಅಲ್ವಾ ನಿಮ್ಮ ಹಣಕಾಸು ನೀರಿನಂತೆ ಖರ್ಚಾಗುತ್ತೆ ಎಲ್ಲಿಂದ ಉಡಾಯಿಸಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ಹಬ್ಬ ಒಂದಷ್ಟು ಲಕ್ಷ ಬಂತು ಒಂದಷ್ಟು ಲಕ್ಷ ಕೂಡಲೇ ಏನು ಮಾಡೋಕ್ಕೆ ಮಾಡೋಕೊತಾಗುದಿಲ್ಲ ಮ್ಯಾನೇಜ್ಮೆಂಟೇ ಇಲ್ಲ ಹಣಕಾಸಿನ ವಿಚಾರ ಮ್ಯಾನೇಜ್ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನಿಮ್ಮ ಮಿಕ್ಸಿ ಇಟ್ಕೊಂಡಾಗ ಇದು ಅರ್ಥ ಆಗುತ್ತೆ ನಿಮಗೆ ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನೀವು ಅಲ್ವಾ ಯಾಕಂದ್ರೆ ಹಣಕಾಸು ಹೊರಟೋಗ್ಲಿಕ್ಕೆ ಒಂದೆರಡು ಕಾರಣ ಅಲ್ಲ ಬಹಳಷ್ಟು ಕಾರಣ ಅದಕ್ಕೆ ಅದನ್ನು ಸರಿಯಾದ ವೇಯಲ್ಲಿ ಗೂಗಲ್ ಅರ್ಥಲ್ಲಿ ಹೋಗಿ ಗ್ರಿಡ್ ಮಾಡಿಕೊಂಡು ನಕ್ಷೆ ಮಾಡಿಕೊಂಡು ಅದರ ಮೇಲೆ ನಮ್ಮ ನಮ್ಮ ಕೆಲವು ಪರಿಕರ ಅದನ್ನು ಇಟ್ಟು ಎಲ್ಲ ನೀವು ಅದನ್ನು ಬರ್ಕೊಂಡು ಆ ನಂತರ ಹೋಗಿ ನೀವು ಜಡ್ಜ್ ಮಾಡಬೇಕು ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಹೇಗೆ ಬರ್ತಾ ಉಂಟು ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು ಅದು ಗೊತ್ತಾಗುತ್ತೆ ನಿಮಗೆ ಅನ್ನದ ಗೊತ್ತಾಗಲ್ಲ ಅಷ್ಟು ಸುಲಭ ಖಂಡಿತ ಅಲ್ಲ ತಾನೆ ಯಾಕಂದ್ರೆ ಇವತ್ತು ನೀನೇನಿರ್ತದೆ ಬರ್ತಾರೆ ಕಂಪಾಸಿಟ್ಕೊಂಡೇ ವಾಸ್ತು ನೋಡ್ತಾರೆ ಆ ಈಶಾನ್ಯದ ಭಾಗ ಸರಿ ಇದೆ ಆಗ್ನೇಯ ಭಾಗ ಸರಿ ಇದೆ ಕಿಚನ್ ಬಂದಿದೆ ಪರವಾಗಿಲ್ಲ ನೈಋತ್ಯದಲ್ಲಿ ನಿಮ್ದು ಬೆಡ್ರೂಮ್ ಇದೆ ಅದು ಪರವಾಗಿಲ್ಲ ಆನಂತರ ವಾಯುವ್ಯದಲ್ಲಿ ನಿಮಗೆ ಟಾಯ್ಲೆಟ್ ಅದು ಪರವಾಗಿಲ್ಲ ವಾಸ್ತು ಪ್ರಕಾರ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಲ್ವಾ ಬಟ್ ಸಮಸ್ಯೆ ಯಾಕೆ ಅಷ್ಟು ಕ್ರಿಯೇಟ್ ಆಗ್ತಾ ಉಂಟು ಮತ್ತೆ ಅಲ್ವಾ ನೀವು ಕಲರ್ ಅಂತೂ ನೋಡಲಿಲ್ಲ ಅಲ್ವಾ ಅದರ ಎನರ್ಜಿ ಏನು ಅದನ್ನು ಟೆಸ್ಟ್ ಮಾಡಲಿಲ್ಲ ಯಾವ ವಸ್ತುಗಳನ್ನ ಎಲ್ಲಿ ಇಟ್ಟಿದ್ದಾರೆ ಅದನ್ನದು ನೋಡಲಿಲ್ಲ ಪಂಚತತ್ವಗಳ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಅಲ್ಲ ಮತ್ತೇನು ವಾಸ್ತು ಮಾಡ್ತೀರಾ ನೀವು ಅಲ್ವಾ ಅಷ್ಟೇ ನಿಮಗೆ ಗೊತ್ತಿರೋದು ಅಷ್ಟೇ ನಾಲ್ಕೇ ಮೂಲೆ ಒಂದು ಕಡೆ ದೈವ ಮೂಲೆ ಒಂದು ಕಡೆ ಅಗ್ನಿ ಮೂಲೆ ಮತ್ತೊಂದು ನಿಮ್ಮ ನೈಋತ್ಯ ಭಾಗ ಬೆಡ್ರೂಮ್ ಬೆಡ್ರೂಮ್ಗೆ ಸಂಬಂಧಪಟ್ಟದೆ ಮತ್ತೊಂದು ವಾಯು ವಿಭಾಗ ಟಾಯ್ಲೆಟ್ಗೆ ಇದು ಬಿಟ್ಟರೆ ಬೇರೆ ಏನು ಗೊತ್ತಿದೆ ನಿಮಗೆ ಗೊತ್ತಿಲ್ಲ ತಾನೆ ಸೊ ಅಂಥವರಿಂದ ನೀವು ವಾಸ್ತು ತೋರಿಸಿದರೆ ಅದು ಪ್ರಾಬ್ಲಮ್ ಯಾಕಂದರೆ ಅವ್ರಿಗೆ ಅದರ ಅದರ ವಿಷಯನೇ ಗೊತ್ತಿರೋದಿಲ್ಲ ಪಂಚತತ್ವಗಳು ಹೇಗೆ ಕೆಲಸ ಮಾಡ್ತವೆ ಪಂಚತತ್ವಗಳು ಯಾವುದು ಯಾವುದಕ್ಕೆ ಹೊಡೆತ ನೀಡ್ತವೆ ಯಾವುದು ಯಾವುದನ್ನು ಕ್ರಿಯೇಟ್ ಮಾಡ್ತವೆ ಯಾವ್ದ್ ಮಾಡುತ್ತೆ ಇದು ಯಾವ್ದು ಕೂಡ ಗೊತ್ತಿರಲ್ಲ ಇದು ಯಾವ್ದು ಗೊತ್ತಿಲ್ಲ ಅಂದ್ರೆ ನೀವು ವಾಸ್ತು ಮಾಡ್ಲಿಕ್ಕೆ ಒಳ್ಳೆಯ ವ್ಯಕ್ತಿಗಳಂತೂ ಅಲ್ಲ ನಿಮ್ಮಿಂದ ವಾಸ್ತು ಅಂತೂ ಆಗಲ್ಲ ಯಾಕಂದರೆ ನಿಮಗೆ ಬೇರೆ ವಿಷಯನೇ ಗೊತ್ತಿಲ್ಲ ತಾನೇ ಅಲ್ಲಿ ಏನು ಪೇಂಟ್ ಕೊಟ್ಟಿದೆ ಈಗ ಇಲ್ಲಿ ಬ್ಲೂ ಕಲರ್ ಪೇಂಟ್ ಬಂದುಬಿಡ್ತು ಅಂತ ಹೇಳಿ ಯಾರಿಗೆ ಅದು ಟೆಸ್ಟ್ ಮಾಡ್ಲಿಕ್ಕೆ ಒಮ್ಮೆ ಬ್ಲೂ ಕಲರ್ ಪೇಂಟ್ ಕೊಟ್ಟು ನೋಡಿಪ್ಪ ಆಗ್ನೇಯದಲ್ಲಿ ರೈಟಾ ಬ್ಲೂ ಕಲರ್ ಪೇಂಟ್ ಕೊಟ್ಟು ನೋಡಿ ಬ್ಲ್ಯಾಕ್ ಕಲರ್ ಪೈಂಟ್ ಕೊಟ್ಟು ನೋಡೋಣ ನಿಮಗೆ ಹಣಕಾಸು ಬರಲಿ ನೋಡೋಣ ಎಲ್ಲಿಂದ ಬರುತ್ತೆ ನೋಡೋಣ ನೀವು ಡಿಪ್ರೆಷನ್ ಕೊಟ್ಟು ಹೋಗ್ತೀರ ಹಣಕಾಸಿನ ವಿಚಾರದಲ್ಲಿ ಏ ಎಷ್ಟು ಕಷ್ಟಪಡ್ತೀನಪ್ಪ ಹಣಕಾಸು ಇಲ್ಲ ಅಲ್ವಾ ಇಲ್ಲಿ ಬ್ಲೂ ಕಲರ್ ಇದ್ದರೆ ಅದೇ ಮಾತು ತಾನೇ ಬರುವಂಥದ್ದು ನಿಮ್ಮಲ್ಲಿ ಅಲ್ವಾ ಇಲ್ಲಿ ಬ್ಲೂ ಕಲರ್ ಬಂದುಬಿಡ್ತು ಏನು ಮಾತಾಡೋದು ಮಾತು ಬರುತ್ತೆ ನಿಮ್ಮಲ್ಲಿ ಏ ಹಣಕಾಸು ಇಲ್ಲಪ್ಪ ಏನು ಮಾಡೋ ಗೊತ್ತಾಗಲ್ಲ ಬ್ಲ್ಯಾಕ್ ಕಲರ್ ಬಂದರೂ ಅದೇ ಹಣಕಾಸು ಇಲ್ಲ ಪಾಪ ತುಂಬಾ ಡಿಪ್ರೆಷನ್ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಲಾಭನೇ ಇಲ್ಲ ಅಲ್ವಾ ಎಲ್ಲ ನಾನು ಹನ್ನೆರಡು ಗಂಟೆ ಕೆಲಸ ಮಾಡ್ತೇನೆ ಹತ್ತು ಗಂಟೆ ಕೆಲಸ ಮಾಡ್ತೇನೆ ಆದರೂ ನನಗೆ ಸ್ಯಾಲ್ರಿ ಇಲ್ಲ ತೋ ಇದು ಬರಲಿಕ್ಕೆ ಸ್ಟಾರ್ಟ್ ಅಲ್ಲೇನಾದರೂ ಒಂದು ಡಿಪ್ರೆಷನ್ನ ಡಿಪ್ರೆಷನ್ ಬರಲಿಕ್ಕೆ ಸ್ಟಾರ್ಟ್ ಈಗ ತೊ ಅದಕ್ಕೋಸ್ಕರ ಇಲ್ಲಿ ಈ ಪಾರ್ಟಲ್ಲಿ ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ವಾಟರ್ ಲೆವೆಲ್ ಇದೆಲ್ಲ ಬರಲಿಕ್ಕೆ ಇಲ್ಲ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಅದನ್ನು ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ನಮ್ಮ ಪಾಲಿಗೆ ಎಲ್ಲರ ಪಾಲಿಗೆ ಉಂಟು ಅಂದರೆ ಲೈಫನ್ನು ಸಕ್ಸಸ್ ಆಗಿಟ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ ಮೇಡಮ್ ದಕ್ಷಿಣದ ಆಗ್ನೇಯ ಭಾಗ ಯಾಕೆ ಬೇಕಿದ್ದು ದಕ್ಷಿಣದ ಆಗ್ನೆಯ ಭಾಗ ಕಾನ್ಫಿಡೆನ್ಸ್ ಮತ್ತು ಪವರ್ಗೆ ಸಂಬಂಧಪಡೆ ಮೇಲೆ ಪವರ್ ಇರಬೇಕು ಕಾನ್ಫಿಡೆನ್ಸ್ ಇರಬೇಕು ಮಕ್ಕಳು ಕೂಡ ಚೆನ್ನಾಗಿರಬೇಕು ದಷ್ಟಪುಷ್ಟರಾಗಿರಬೇಕು ಅಲ್ವಾ ಇದು ವ್ಯಾಯಾಮ ಮಾಡುವಂಥ ಜಾಗ ನಿಮ್ಮ ವ್ಯಾಯಾಮ ಮಾಡುವಂಥ ಪರಿಕರಗಳನ್ನು ಇಲ್ಲಿಟ್ಟುಕೊಳ್ಬೇಕು ಈ ವ್ಯಾಯಾಮ ಮಾಡುವಂಥ ಪರಿಕರಗಳನ್ನು ಇಲ್ಲಿಟ್ಟುಕೊಂಡಾಗ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯಿತು ಆಗ ನಿಮ್ಮ ಅಪರ್ಚುನಿಟಿ ಬ್ಲಾಕ್ ಆಗುತ್ತೆ ಅಲ್ವಾ ಯಾವುದೇ ಒಂದು ವಸ್ತು ಅದರ ಅಪೋಸಿಟ್ ಸೈಡ್ಗೆ ಹೋದಾಗ ಎಲ್ಲಿರಬೇಕು ಅಲ್ಲಿರಬೇಕು ಅದರ ಅಪೋಸಿಟ್ಗೆ ಹೋದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ಅನ್ಸ್ಕೊಳ್ಳಿ ಈಗ ನಿಮ್ಮ ಡಂಬಲ್ಸಲ್ಲಿ ಏನುಂಟು ಅಲ್ವಾ ವ್ಯಾಯಾಮ ಮಾಡೋ ಡಂಬೆಲ್ಸ್ ಉಂಟು ಅಥವಾ ನೀವು ಯೋಗ ಮಾಡುವಂಥ ಮ್ಯಾ ಟ್ ಉಂಟು ಅಥವಾ ನಿಮ್ಮ ಕೆಲವು ಪರಿಕರಗಳುಂಟು ಅಥವಾ ಓಡಾಡುವಂಥ ಸೈಕ್ಲಿಂಗ್ ಮಾಡುವಂಥದ್ದೆಲ್ಲ ಉಂಟು ಅದೆಲ್ಲ ಈ ಪಾರ್ಟಲ್ಲಿದ್ದರೇ ಚಂದ ಅದು ಬಿಟ್ಟು ಅದರ ಆಪೋಸಿಟ್ ಪಾರ್ಟಲ್ಲಿ ಹೋದಾಗ ನಾರ್ತ್ ಡಿಸ್ಟರ್ಬೆನ್ಸ್ ಆಯ್ತು ಈಗ ನಾರ್ತ್ ಡಿಸ್ಟರ್ಬೆನ್ಸ್ ಆಯಿತು ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ನಿಮಗೊಂದು ಯೋಚನೆನೇ ಬರಲ್ಲ ಆಪರ್ಚುನಿಟೀಸ್ ಇರೋಲ್ಲ ಹಣಕಾಸು ಸಮಸ್ಯೆ ಆಯಿತು ಪವರ್ ಮತ್ತು ಕಾನ್ಫಿಡೆನ್ಸ್ ಸಮೇತ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಏನು ಮಾಡ್ತೀರಿ ಏನು ಮಾಡೋಲ್ಲ ಅದಕ್ಕೋಸ್ಕರ ಇದೊಂದು ದಕ್ಷಿಣದ ಆಗ್ನೇಯ ಭಾಗ ರೈಟಾ ದಕ್ಷಿಣದ ಆಗ್ನೇಯ ಭಾಗ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಪವರ್ ಮತ್ತು ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟದ ಕೆಲಸ ಹಾಗಾದರೆ ಮನೆಯಲ್ಲಿ ದಷ್ಟ ಪುಷ್ಟರಾದವರು ಇದ್ದಾರೆ ಒಳ್ಳೆ ಬಾಡಿ ಮೇಂಟೈನ್ ಮಾಡಿದವರು ಇದ್ದಾರೆ ಅಲ್ವಾ ಸಿಕ್ಸ್ ಪ್ಯಾಕ್ ಮಾಡಿದವರು ಇದ್ದಾರೆ ದಿನಾಲು ಇಲ್ಲಿ ನಮ್ಮ ಜಿಮ್ಮಿಗೆ ಹೋಗ್ತಾರೆ ಅವರು ಆ ಮನೆಯಲ್ಲಿದ್ದಾರೆ ಅಂದಾಗ ಈ ಪಾಠ ತಕ್ಕ ಮಟ್ಟಿಗೆ ಚೆನ್ನಾಗಿದೆಯಾ ಅಂತ ಅರ್ಥ ರೈತನೇ ಓಕೆನಾ ಎರಡು ದಿನ ಜಿಮ್ಮಿಗೆ ಹೋಗಿ ನಾಲ್ಕು ದಿನ ಮಲ್ಕೊಂಡ್ಬಿಟ್ರು ಹೋಗುವುದೇ ಇಲ್ಲ ರೈಟ್ ಎರಡು ದಿನ ವಾಕಿಂಗ್ ಮಾಡಿ ನಾಲ್ಕು ದಿನ ಬೆಡ್ಡಲ್ಲಿ ಇದ್ಬಿಟ್ರು ಹೋಗುವುದೇ ಇಲ್ಲ ಅಲ್ವಾ ಅಲ್ಲ ಎರಡು ದಿನ ಜೋಶೆ ನಾನು ವಾಕಿಂಗ್ ಮಾಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡಿದೆ ಈಗ ಬಿಲ್ಡಿಂಗಲ್ಲೆಲ್ಲ ಕೆಲವರು ಇರ್ತಾರಲ್ಲ ಹೆಂಗಸರೆಲ್ಲ ಮಾತಾಡ್ಕೊಂಡಿರ್ತಾರೆ ಪ್ರತಿದಿನ ವಾಕಿಂಗ್ ಹೋಗೋದಂತ ಅಲೋ ಒಂದು ದಿನ ಎಲ್ಲ ಜಾತ್ರೆ ತರ ಹೋಗ್ತಾರಲ್ಲ ಅಲ್ಲ ರೈಟಾ ಒಂದು ದಿನ ಹೋದರು ಜಾತ್ರೆ ಥರ ಎರಡು ದಿನ ಹೋದರು ಜಾತ್ರೆ ಥರ ಮೂರನೇ ದಿನ ಯಾರೂ ಇಲ್ಲ ಓಕೆನಾ ಮೂರನೇ ದಿನ ಜಾತ್ರೆಯೂ ಇಲ್ಲ ಏನೂ ಇಲ್ಲ ಅಲ್ಲಿ ನಾಯಿ ಒಂದು ಮಲಗಿರ್ತಾ ಅದು ಹಾಗೇನಿರ್ತದೆ ಇವರು ಮನೆಯಲ್ಲಿ ಮಲಗಿರ್ತಾರೆ ಅಷ್ಟೇ ಫಿನಿಶಲ್ಲಿಗೆ ಓಕೆನಾ ಈ ಪಾರ್ಟ್ ಸರಿ ಇಲ್ಲ ಅಂತಾಯಿತು ಅಲ್ಲವಾ ಸೌತ್ ಆಫ್ ಸೌತ್ ಈಸ್ಗೋ ಸರಿ ಇಲ್ಲ ಅದಕ್ಕೋಸ್ಕರ ಇಂತಹ ಒಂದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ ಹಾಗಾದರೆ ಒಂದು ವೇಳೆ ಮನೆಯಲ್ಲಿ ಬಾಡಿ ಬಿಲ್ಡಪ್ ಮಾಡಿದವರು ಇದ್ದಾರೆ ಚೆನ್ನಾಗಿದ್ದಾರೆ ಸ್ವಸ್ಥರಾಗಿದ್ದಾರೆ ಕಾನ್ಫಿಡೆನ್ಸ್ ಇದೆ ಪವರ್ ಕೂಡ ಇದೆ ಜಿಮ್ಮಿಗೆ ಹೋಗ್ತಾರೆ ಓಕೆ ನೋ ಪ್ರಾಬ್ಲಮ್ ಆಗಿದೆ ಚೆನ್ನಾಗಿದೆ ಅಂತ ಅರ್ಥ ರೈಟ್ ಈಗ ಫಾರ್ ಎಕ್ಸಾಂಪಲ್ ನೀವೊಬ್ಬ ಜಿಮ್ ಟ್ರೈನರ್ ಅಂತ ಇಟ್ಕೊಳ್ಳೋಣ ಜಿಮ್ ಟ್ರೈನರ್ ಜಿ ನೀವು ಜಿಮ್ ಟ್ರೈನರ್ ಆಗಿದ್ದೀರಾ ಜಿಮ್ ನಡೆಸ್ತಾ ಇದ್ದಾಗ ನಿಮ್ಮ ಈ ಪಾರ್ಟ್ ಚೆನ್ನಾಗಿರ್ಲೇಬೇಕಲ್ವಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ಬೇಕು ಅನತ ಆಗಲ್ಲ ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಯಾವುದೇ ಕಾರಣಕ್ಕೂ ಮುಂದುವರ್ಸಿಲಿಕ್ಕೆ ಬಿಡೋದಿಲ್ಲ ನಿಮ್ಮನ್ನು ಅರ್ಥ ಆಗುತ್ತೆ ನಿಮಗೆ ಇದು ವಿಷಯ ಒಂದು ವೇಳೆ ಆಗ್ನೇಯ ಭಾಗ ಉಂಟಲ್ಲೋ ನೀವು ಬಡ್ಡಿಗೆ ದುಡ್ಡು ಕೊಡ್ತೀರಾ ಅಂತ ಇಟ್ಕೊಳ್ಳಿ ನೀವು ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ರಿ ಯಾರಿಗಾದರೂ ಕೂಡ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಿ ಈ ಪಾರ್ಟ್ ಚೆನ್ನಾಗಿಲ್ಲ ಅಂದಾಗ ಬಡ್ಡಿಗೆ ಹಣ ಕೊಟ್ಟ ಹಣ ವಾಪಸ್ ಬರುತ್ತಾ ಚಾನ್ಸ್ ಇಲ್ಲ ಬರಲಿಕ್ಕೆ ಅಂತ ಹೇಳ್ತೇನೆ ಆ ಪಾಟ್ ಹೋಯ್ತು ಬಡ್ಡಿಗೆ ಕೊಟ್ಟ ದುಡ್ಡು ಕೂಡ ಹೋಯ್ತು ಈಗ ಏನು ಮಾಡೋಕ್ಕಾಗಲ್ಲ ಈ ಪರಿಸ್ಥಿತಿಯನ್ನ ನೀವು ಎದುರಿಸ್ತೀರಾ ಆನೆ ದಕ್ಷಿಣ ಆಗ್ನೇಯ ಭಾಗ ಕೂಡ ಇದೇ ರೀತಿಯಾಗಿ ಕೆಲಸ ಮಾಡುವಂಥದ್ದಲ್ವ ನೀವು ಜಿಮ್ ಟ್ರೈನರ್ ಆಗಿದ್ದೀರಾ ಜಿಮ್ ನಡೆಸ್ತಾ ಇದ್ದೀರಾ ಅಥವಾ ನೀವು ಯಾವುದಾದ್ರೂ ಪೌಷ್ಟಿಕ ಆಹಾರಗಳ ಸೇ ಪೌಷ್ಟಿಕ ಆಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಸೇಲ್ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ಟ್ಯಾಬ್ಲೆಟ್ ಇರ್ಬೋದು ತಾಕತ್ತಿಗೆ ಸಂಬಂಧ ಟ್ಯಾಬ್ಲೆಟ್ ಇರ್ಬೋದು ಯಾವುದೇ ಆರೋಗ್ಯಕ್ಕೆ ಸಂಬಂಧ ಟ್ಯಾಬ್ಲೆಟ್ ಇರ್ಬೋದು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ ಕೂಡ ನಿಮ್ಮ ಸೌತ್ ಆಫ್ ಸೌತ್ ಈಸ್ಟ್ನ ಚೆನ್ನಾಗಿರಲೇಬೇಕು ಅನ್ಯಥಾ ಅದು ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೆ ಫಲವನ್ನು ಕೊಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ಸೊ ಈ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆದ್ದುಬಿಟ್ಟು ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ಹಂಚಿಕೊಳ್ಳಿಕ್ಕೆ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದ್ದೇ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ನಿಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನು ನನ್ನ ಮತ್ತೆ ನಿಮ್ಮ ಬೇಡಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್